ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಾವೆಲ್ಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಾ ಇದ್ದೀರಿ ಹಾಗೆ ಇತಿಹಾಸ ಅದರಲ್ಲಿ ಒಂದು ಮುಖ್ಯ ವಿಷಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಡಿಯೋಗಳನ್ನು ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದೇನೆ ಇಂದು ಇಲ್ಲಿ ಅಶೋಕನ ಶಾಸನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಚರ್ಚೆಗಾಗಿ ದ ಎಡಿಕ್ಟ್ಸ್ ಆಫ್ ಅಶೋಕ ಅಶೋಕನ ಶಾಸನಗಳು ಇದನ್ನು ನಾವು ಸಾಮಾನ್ಯವಾಗಿ ಅಶೋಕನ ಶಾಸನಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ಆದರೆ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿ ಕರೆಯೋದಿಲ್ಲ ಎಡಿಕ್ಟ್ಸ್ ಅಂಥೇಳಿ ಪದ ಬಳಿಕೆ ಇದೆ ವಿ ಕಾಲ್ ಇಟ್ ಆಸ್ ಎಡಿಕ್ಟ್ಸ್ ನಾಟ್ ದ ಇನ್ಸ್ಕ್ರಿಪ್ಷನ್ ಹಾಗಾದರೆ ಎಡಿಕ್ಟ್ ಪದದ ಅರ್ಥ ಏನು ಮೊದಲಿಗೆ ಇದನ್ನು ತಿಳಿದುಕೊಳ್ಳೋಣ ವಾಟ್ ಯು ಮೀನ್ ಬೈ ಎಡಿಕ್ಟ್ ಎಡಿಕ್ಟ್ ಅಂದರೆ ಈ ಶಾಸನಗಳು ಹೇಗಿವೆ ಅಂದರೆ ಇವು ರಾಜನ ಆದೇಶಗಳು ಆಜ್ಞೆಗಳ ಇಲೆ ಮೇಲೆ ಕೆತ್ತಲಾದಂಥ ಶಾಸನಗಳಾಗಿವೆ ದೇ ಆರ್ ಎನ್ಗ್ರೇವ್ಡ್ ಹಿಯರ್ ಆನ್ ದ ಆರ್ಡರ್ಸ್ ಆಫ್ ದ ಕಿಂಗ್ ಅವನ ಆದೇಶದ ಮೇಲೆ ಈ ಶಾಸನಗಳು ಕೆತ್ತಲಾಗಿದೆ ಅದಕ್ಕೆ ಎಡಿಕ್ಟ್ ಅಂತ ಹೇಳಿ ಅದನ್ನು ಪದ ಇದೆ ಎಡಿಕ್ಟ್ ಪದದ ಅರ್ಥ ಅಂದರೆ ರಾಜಾಜ್ಞೆಗಳು ದ ರಾಯಲ್ ಆರ್ಡರ್ಸ್ ಹೀಗಾಗಿ ಅದನ್ನು ಅಶೋಕ ಎಡಿಕ್ಟ್ಸ್ ಅಂತ ಹೇಳಿ ಕರೆಯಲಾಗಿದೆ ನಮ್ಮ ಭಾರತದ ಚರಿತ್ರೆಯನ್ನು ತಿಳಿದುಕೊಳ್ಳಲು ವಿವಿಧ ಆಧಾರಗಳಿವೆ ಮೂಲ ಆಧಾರಗಳು ಅದನ್ನು ಪ್ರಾಚ್ಯ ಆಧಾರಗಳು ಮತ್ತು ಸಾಹಿತ್ಯ ಆಧಾರಗಳು ಅಂತ ಹೇಳ್ತೀವಿ ಪ್ರಾಚ್ಯ ಆಧಾರದಲ್ಲಿ ನಾವು ನೋಡ್ತೀವಿ ಶಾಸನಗಳು ಬರ್ತವೆ ನಾಣ್ಯಗಳು ಬರ್ತವೆ ಸ್ಮಾರಕಗಳು ಮತ್ತು ಇನ್ನಿತರ ಅವಶೇಷಗಳು ಅದು ಭೂ ಉತ್ಕನ್ನದಲ್ಲಿ ಸಿಕ್ಕಂಥ ಅವಶೇಷಗಳಾಗಿರ್ಬೋದು ಅಸ್ಥಿಪಂಜರವಾಗಿರ್ಬೋದು ಆಯುಧಗಳಾಗಿರ್ಬೋದು ಮಡಿಕೆಗಳಾಗಿರ್ಬೋದು ಇವೆಲ್ಲವನ್ನು ನಾವು ಅವಶೇಷಗಳಲ್ಲಿ ಸೇರಿಸ್ಕೊಳ್ಳಬೋದು ಇವುಗಳನ್ನು ನಾವು ಪ್ರಾಚ್ಯ ಆಧಾರಗಳಂತ ಹೇಳ್ತೀವಿ ವಿ ಕಾಲ್ ದೀಸ್ ಆ್ಯಸ್ ಆರ್ಕ್ಯಾಲಜಿಕಲ್ ಸೋರ್ಸಸ್ ಇನ್ಸ್ಕ್ರಿಪ್ಷನ್ಸ್ ನ್ಯೂಮಿಸ್ಮ್ಯಾಟಿಕ್ಸ್ ಮಾನ್ಯುಮೆಂಟ್ಸ್ ಆ್ಯಂಡ್ ದ ರೆಲಿಕ್ಸ್ ಸೊ ದೀಸ್ ಆರ್ ರೆಫರ್ಡ್ ಆ್ಯಸ್ ದಿ ಆರ್ಕ್ಯಾಲಜಿಕಲ್ ಸೋರ್ಸಸ್ ಸಾಹಿತ್ಯ ಆಧಾರದಲ್ಲಿ ನಾವು ನೋಡಿದರೆ ಅಲ್ಲಿ ಬರೋದು ಸ್ಥಳೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಇಂಡಿಯನ್ ಅಕೌಂಟ್ಸ್ ಆ್ಯಂಡ್ ದಿ ಫಾರಿನ್ ಅಕೌಂಟ್ಸ್ ಇವೆಲ್ಲವನ್ನು ಇಲ್ಲೇ ನಾವು ಅಧ್ಯಯನ ಮಾಡಿ ನಮ್ಮ ಭಾರತದ ಇತಿಹಾಸವನ್ನು ನಾವು ಇಲ್ಲೇ ತಿಳಿದುಕೊಳ್ಳಬಹುದು ನಮ್ಮ ಭಾರತದ ಚರಿತ್ರೆಯನ್ನು ಈ ಆಧಾರಗಳ ಮೇಲೆ ಅಲ್ಲೇ ಬರೆಯಲಾಗಿವೆ ಅದರಲ್ಲಿ ಭಾಳ ಪ್ರಮುಖವಾಗಿ ಬರುವಂಥ ಪ್ರಧಾನ ಆಧಾರ ಅಂಥೇಳಿ ನಾವು ಕರಿತೀವಿ ಪ್ರೈಮರಿ ಸೋರ್ಸ್ ಅದು ಶಾಸನಗಳಾಗಿವೆ ದ ಇನ್ಸ್ಕ್ರಿಪ್ಷನ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ದ ಪ್ರೈಮರಿ ಸೋರ್ಸ್ ಪ್ರಧಾನ ಮೂಲ ಆಧಾರಗಳು ಇದಕ್ಕೆ ಪ್ರಧಾನ ಅಂಥೇಳಿ ಯಾಕೆ ಬಂದಿದೆ ವೈ ಇಟ್ ಈಸ್ ಸೋ ಪ್ರೈಮರಿ ಏಕೆಂದರೆ ಅದರಲ್ಲಿ ಬರುವಂಥ ವಿಷಯ ಏನಿದೆ ದ ಇನ್ಸ್ಕ್ರಿಪ್ಷನ್ಸ್ ಕಂಟೈನ್ ದ ಹಿಸ್ಟಾರಿಕಲ್ ಟ್ರೂತ್ ಅದರಲ್ಲಿ ಐತಿಹಾಸಿಕ ಸತ್ಯ ಇದೆ ಕಾರಣ ಏನಂದರೆ ಇಲ್ಲೇ ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿರ್ತವೆ ದೇ ವಿಲ್ ಬಿ ಕಾಂಟೆಂಪರಿ ನೇಚರ್ ಹಾಗೆ ಎರಡನೇದಾಗಿ ಶಾಸನಗಳಲ್ಲಿ ನಮಗೆ ಪ್ರಶಂಸೆ ಹೊಗಳಿಕೆ ಕಂಡು ಬರುವುದಿಲ್ಲ ದೇರ್ ವಿಲ್ ಬಿ ನೋ ಪ್ರೇಸ್ ಆ್ಯಂಡ್ ಫ್ಲ್ಯಾಟರ್ ಮತ್ತು ಶಾಸನದಲ್ಲಿ ಅಲ್ಲಿ ನಡೆದಂಥ ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿರುತ್ತೆ ಇಟ್ ಈಸ್ ಎ ಬ್ರೀಫ್ಲಿ ಡಿಸ್ಕ್ರೈಬ್ಡ್ ದ ಇವೆಂಟ್ಸ್ ವಾಟ್ ಎವರ್ ಇಟ್ ಈಸ್ ಅದಕ್ಕಾಗಿ ಮತ್ತು ಶಾಶ್ವತವಾದಂಥ ಇಲ್ಲೇ ಸ್ವರೂಪ ಪಡೆದುಕೊಂಡಿದೆ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್ ಆರ್ ಪರ್ಮನೆಂಟ್ ಇನ್ ನೇಚರ್ ಅದಕ್ಕೆ ಇದು ಪ್ರಧಾನ ಆಧಾರವಾಗಿದೆ ಮೂಲ ಆಧಾರಗಳಲ್ಲಿ ಶಾಸನಗಳು ದೀಸ್ ಆರ್ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ದ ಇನ್ಸ್ಕ್ರಿಪ್ಷನ್ಸ್ ಹೀಗೆ ಈ ಶಾಸನಗಳನ್ನು ಇಲ್ಲೇ ಇದರ ಅಧ್ಯಯನ ಪ್ರಾರಂಭವಾಗಿದ್ದು ದ ಸ್ಟಡಿ ಆಫ್ ದಿಸ್ ಇನ್ಸ್ಕ್ರಿಪ್ಷನ್ ಸ್ಟಾರ್ಟೆಡ್ ಇನ್ ಸೆವೆಂಟೀನ್ ಏಯ್ಟಿ ಫೋರ್ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಈ ಶಾಸನಗಳ ಅಧ್ಯಯನ ಪ್ರಾರಂಭ ಆಯಿತು ಯಾವಾಗಂದರೆ ಸರ್ ವಿಲಿಯಂ ಜೋನ್ಸ್ ಅವರು ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸಂಸ್ಥೆಯನ್ನು ಏನು ಸ್ಥಾಪನೆ ಮಾಡಿದರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಇತಿಹಾಸವನ್ನು ಶಾಸನಗಳ ಮುಖಾಂತರ ಅಧ್ಯಯನ ಪ್ರಾರಂಭ ಮಾಡಿದರು ಹೀ ಸ್ಟಾರ್ಟೆಡ್ ದ ಸ್ಟಡಿ ಆಫ್ ದ ಇಂಡಿಯನ್ ಹಿಸ್ಟ್ರಿ ಥ್ರೂ ಇನ್ಸ್ಕ್ರಿಪ್ಷನ್ಸ್ ಸರ್ ವಿಲಿಯಮ್ ಜೋನ್ಸ್ ದ ಫೌಂಡರ್ ಆಫ್ ದಿ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಕಲ್ಕತ್ತಾದಲ್ಲಿ ಬರ್ತದೆ ಸೆವೆಂಟೀನ್ ಏಯ್ಟಿ ಫೋರ್ನಲ್ಲಿ ಅದು ಸ್ಥಾಪನೆ ಆಗಿತ್ತು ಸೆವೆಂಟೀನ್ ಏಯ್ಟಿ ಫೋರ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅದಕ್ಕೆ ಆ ಶಾಸನಗಳ ಅಧ್ಯಯನ ಪ್ರಾರಂಭವಾಯಿತು ಮತ್ತು ಈ ಶಾಸನಗಳು ಇಲ್ಲೇ ಇವುಗಳನ್ನು ಅಧ್ಯಯನ ಮಾಡಿ ಅದರ ವಿಷಯಗಳನ್ನು ಸಂಗ್ರಹಣೆ ಆಗಿದಂಥ ಈ ಒಂದು ಗ್ರಂಥ ಅಂದರೆ ಇಲ್ಲೇ ಎಪಿಗ್ರಾಫಿಕ್ ಇಂಡಿಯಾ ಎಪಿಗ್ರಾಫಿಕ್ ಇಂಡಿಯಾ ಅಂತ ಹೇಳಿ ಬರ್ತದೆ ಅದರಲ್ಲಿ ಶಾಸನಗಳ ಸಂಗ್ರಹ ಪ್ರಾರಂಭವಾದವು ದಡಿಫಿಕೇಶನ್ ಆರ್ ದಿ ಕಲೆಕ್ಷನ್ ಆಫ್ ದ ಇನ್ಸ್ಕ್ರಿಪ್ಷನ್ಸ್ ಆಫ್ಟರ್ ಡಿಸೈಫರಿಂಗ್ ಇಟ್ ಟೇಕಿಂಗ್ ದ ಎಸ್ಟ್ಯಾಂಪೇಜ್ ಅದರ ಪ್ರತಿಯನ್ನು ತೆಗೆದುಕೊಂಡು ಅದರ ಪ್ರಕಟಣೆಯಾಗಿದ್ದು ಎಪಿಗ್ರಾಫಿಕ್ ಇಂಡಿಕಾದಲ್ಲಿ ನಂತರ ಜಿಲ್ಲಾವಾರು ಶಾಸನಗಳ ಈ ಒಂದು ಅಲೆ ಕರ್ನಾಟಕದ ಇಲ್ಲೇ ಎಪಿಗ್ರಾಫಿಕ್ ಅಂತ ಹೇಳಿ ಬರ್ತದೆ ಅದರಲ್ಲಿ ಇಲ್ಲೇ ಪ್ರಕಟಿಸಲಾಯಿತು ಸೊ ವಿ ಗೆಟ್ ಕರ್ನಾಟಿಕ್ ಎಪಿಗ್ರಫಿ ಕರ್ನಾಟಕದ ಶಾಸನಗಳು ಇವು ನಮ್ಮ ಕರ್ನಾಟಕದಲ್ಲಿ ಒಂದು ಅದಕ್ಕೆವಾಗಿ ಪ್ರತ್ಯೇಕವಾಗಿ ಗ್ರಂಥ ಪ್ರಾರಂಭ ಆಯಿತು ಹೀಗೆ ಅಲ್ಲಿ ಹೆಚ್ಚಿನ ಕರ್ನಾಟಕದ ಶಾಸನಗಳು ಪ್ರಕಟವಾಗಿದೆ ದಟ್ ಈಸ್ ಎಪಿಗ್ರಾಫಿಕ್ ಕರ್ನಾಟಿಕ್ ಎಪಿಗ್ರಾಫಿಕ್ ಕರ್ನಾಟಕ ಅಂಥೇಳಿ ಅದನ್ನು ಕರೆಯಲಾಗಿದೆ ಹೀಗೆ ಶಾಸನಗಳು ಇದು ನಮ್ಮ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಬಹಳ ಪ್ರಧಾನ ಆಧಾರವಾಗಿದೆ ಹಾಗಾದರೆ ಈ ಶಾಸನಗಳನ್ನು ಕೆತ್ತುವಂಥ ರೂಢಿಯನ್ನು ತಂದಂಥ ಇಲೆ ವ್ಯಕ್ತಿ ಯಾರಂದರೆ ಅದು ಮೌರ್ಯ ಚಕ್ರವರ್ತಿಯಾದಂಥ ಅಶೋಕ ಭಾರತದಲ್ಲಿ ದೊರಕುವಂಥ ಅತ್ಯಂತ ಪ್ರಾಚೀನ ಶಾಸನ ಅಂದರೆ ಅಶೋಕನ ಶಾಸನಗಳು ದ ಓಲ್ಡೆಸ್ಟ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಇಂಡಿಯಾ ಆರ್ ದಿ ಅಶೋಕನ್ ಇನ್ಸ್ಕ್ರಿಪ್ಷನ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಅಶೋಕನ್ ಎಡಿಕ್ಟ್ಸ್ ಬಹಳ ಮುಖ್ಯವಾಗಿವೆ ಇದನ್ನು ಮೂಲ ಆಧಾರವಾಗಿ ನಾವು ತಗೋತೀವಿ ಸುಮಾರು ಮೂರನೇ ಶತಮಾನ ಕ್ರಿಸ್ತ ಪೂರ್ವದಿಂದ ಇದು ಒಂದು ರೂಢಿಯಲ್ಲಿ ಬಂದದ್ದು ಶಾಸನಗಳನ್ನು ಕೆತ್ತಿಸುವುದು ಮೇನ್ಲಿ ಟು ಎನ್ಗ್ರೇವ್ ದ ಇನ್ಸ್ಕ್ರಿಪ್ಷನ್ಸ್ ಸ್ಟಾರ್ಟೆಡ್ ಫ್ರಮ್ ಥರ್ಡ್ ಸೆಂಚುರಿ ಬಿ ಸಿ ಅಶೋಕನ ಆಳಿದ್ದು ಎರಡು ನೂರ ಎಪ್ಪತ್ತ್ಮೂರು ಪೂರ್ವದಿಂದ ಎರಡು ನೂರ ಮೂವತ್ತೆರಡು ಪೂರ್ವದಲ್ಲಿ ಆ ಸಮಯದಲ್ಲಿ ಅವನು ಶಾಸನಗಳನ್ನು ಈ ಒಂದು ಕೆತ್ತಿಸಿದ್ದು ಸೊ ಹೀ ಸ್ಟಾರ್ಟೆಡ್ ಎನ್ಗ್ರೇವಿಂಗ್ ದ ಇನ್ಸ್ಕ್ರಿಪ್ಷನ್ಸ್ ಹೀಗೆ ಇದು ಈ ನಕಾಶವನ್ನು ನಾವು ನೋಡಿದರೆ ಭಾರತಾದ್ಯಂತ ಅಶೋಕನ ಶಾಸನಗಳು ಸಿಕ್ಕವು ವಿ ಹ್ಯಾವ್ ಡಿಸ್ಕವರ್ಡ್ ದಿ ಅಶೋಕನ್ ಎಡಿಕ್ಟ್ಸ್ ಥ್ರೂ ಔಟ್ ಇಂಡಿಯಾ ಅದು ಬರೇ ಭಾರತ ಅಲ್ಲ ಭಾರತದ ಹೊರಗಡೆ ಕೂಡ ನಾವು ನೋಡ್ತೀವಿ ಅಶೋಕನ ಶಾಸನಗಳು ಸಿಕ್ಕಾವೆ ನಾಟ್ ಓನ್ಲಿ ಇನ್ ಇಂಡಿಯಾ ಇಟ್ ಈಸ್ ಔಟ್ಸೈಡ್ ಇಂಡಿಯಾ ಆಲ್ಸೋ ವಿ ಫೈಂಡ್ ಈ ನಕಾಶದಲ್ಲಿ ನಾವು ನೋಡಿದ ಉತ್ತರದಿಂದ ದಕ್ಷಿಣದವರೆಗೂ ಇಲ್ಲೇ ಅವನ ಅಶೋಕನ ಶಾಸನಗಳು ಹೆಚ್ಚಿನ ಸ್ಥಳದಲ್ಲಿ ಸಿಕ್ಕಾವೆ ವಿ ಹ್ಯಾವ್ ಫೌಂಡ್ ದಿ ಅಶೋಕನ್ ಎಡಿಕ್ಟ್ಸ್ ಥ್ರೂ ಔಟ್ ಇಂಡಿಯಾ ಆ್ಯಂಡ್ ಇವನ್ ಔಟ್ಸೈಡ್ ಇಂಡಿಯಾ ಹೀಗೆ ಈ ರೀತಿಯಾಗಿ ಅಶೋಕನ ಈ ಶಾಸನಗಳು ಭಾರತದ ಚರಿತ್ರೆ ತೆರೆದುಕೊಳ್ಳಲು ಸಾಕಷ್ಟು ಸಹಾಯಕವಾಗಿದೆ ವಿ ಆರ್ ಏಬಲ್ ಟು ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಫ್ರಾಮ್ ದೀಸ್ ಎಡಿಕ್ಟ್ಸ್ ಆಫ್ ಅಶೋಕ ಅದಕ್ಕೆ ಇದರ ಬಗ್ಗೆ ಇದು ನಿಮ್ಮ ಪ್ರಿಲಿಮ್ಸ್ ದೃಷ್ಟಿಯಿಂದ ಕೂಡ ಮಹತ್ವ ಆಗಿರ್ಬೋದು ಅಥವಾ ಮೇನ್ಸ್ ದೃಷ್ಟಿಯಿಂದ ಕೂಡ ಮಹತ್ವ ಆಗಿರ್ಬೋದು ಅದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇಂದಿನ ಈ ಒಂದು ಕ್ಲಾಸಿಗೆ ನಾನು ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ಲಿ ಹಿಯರ್ ಹೀಗೆ ಅಶೋಕನ ಶಾಸನಗಳು ಅಶೋಕನ ಶಾಸನಗಳನ್ನು ನಾವು ನೋಡಿದರೆ ಅವು ಎಲ್ಲವೂ ಶಿಲಾ ಶಾಸನಗಳಾಗಿವೆ ದ ಆಲ್ ಇನ್ಸ್ಕ್ರಿಪ್ಷನ್ಸ್ ಆರ್ ದಿ ಸ್ಟೋನ್ ಇನ್ಸ್ಕ್ರಿಪ್ಷನ್ ಶಿಲೆ ಮೇಲೆ ಕೆತ್ತಲಾಗಿವೆ ಇನ್ನೊಂದು ಪ್ರಕಾರದ ಶಾಸನಗಳನ್ನು ನಮ್ಮ ಭಾರತದಲ್ಲಿ ನಾವು ನೋಡೋದು ಅದು ಸಾಮಾನ್ಯವಾಗಿ ತಾಮ್ರ ತಟ್ಟೆ ದ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಮತ್ತು ಮುಂದೆ ಮೊಘಲರ ಕಾಲದಲ್ಲಿ ಬೆಳ್ಳಿ ತಟ್ಟೆ ಶಾಸನಗಳು ಕೂಡ ಅಲ್ಲಿ ಬಂದಿವೆ ಆದರೆ ಹೆಚ್ಚಾ ಹೆಚ್ಚು ನಮ್ಮ ಶಾಸನಗಳೇನಿವೆ ಇವು ಶಿಲಾ ಶಾಸನಗಳಾಗಿವೆ ದೇ ಆರ್ ಆಲ್ ಹಿ ದ ಸ್ಟೋನ್ ಇನ್ಸ್ಕ್ರಿಪ್ಷನ್ ಅಶೋಕನ ಶಾಸನಗಳು ಇಲ್ಲೇ ತಾಮ್ರ ತಟ್ಟೆ ಶಾಸನಗಳು ಸಿಗುವುದಲ್ಲ ನಮಗೆ ಅಶೋಕನ ಕಾಲದೇನಿವೆ ಇವು ಅಲ್ಲಿ ಬರುವಂಥ ಶಿಲಾ ಶಾಸನಗಳಾಗಿವೆ ಆಲ್ ಆರ್ ದೇ ಸ್ಟೋನ್ ಇನ್ಸ್ಕ್ರಿಪ್ಷನ್ ಹಾಗಾದರೆ ಇದನ್ನು ಹೇಗೆ ವರ್ಗೀಕರಣ ಆಗಿದೆ ಹೌ ದಿಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಹೀಗೆ ನಾವು ನೋಡ್ತೀವಿ ಒಟ್ಟು ಆರು ಪ್ರಕಾರದಲ್ಲಿ ಅವನ ಶಾಸನಗಳನ್ನು ವರ್ಗೀಕರಿಸಲಾಗಿದೆ ಸೊ ಸಿಕ್ಸ್ ಟೈಪ್ಸ್ ಏನಿದೆ ಬೃಹತ್ ಬಂಡೆ ಶಾಸನ ಮೇಜರ್ ರಾಕ್ ಎಡಿಕ್ಟ್ ಬೃಹತ್ ಬಂಡೆ ಶಾಸನ ಲಘು ಬಂಡೆ ಶಾಸನ ದ ಮೈನರ್ ರಾಕ್ ಎಡಿಕ್ಟ್ ಬೃಹತ್ ಸ್ತಂಭ ಶಾಸನ ಮೇಜರ್ ಪಿಲ್ಲರ್ ಎಡಿಕ್ಟ್ ಲಘು ಸ್ತಂಭ ಶಾಸನ ಮೈನರ್ ಪಿಲ್ಲರ್ ಎಡಿಕ್ಟ್ ಗುಹಾಂತರ ಶಾಸನ ಕೆವ್ ಎಡಿಕ್ಟ್ ಮತ್ತು ಕಲಿಂಗ ಶಾಸನಗಳು ದ ಕಲಿಂಗ ಎಡಿಕ್ಟ್ಸ್ ದ ಟು ಸೆಪರೇಟ್ ಎಡಿಕ್ಟ್ಸ್ ದೇ ಆರ್ ಕಾಲ್ಡ್ ಎಸ್ ಅವು ಪ್ರತ್ಯೇಕವಾಗಿರುವಂಥ ಎರಡು ಕಲಿಂಗ ಕಲಿಂಗ ಅಂದರೆ ಒರಿಸ್ಸಾ ಅಥವಾ ಈಗ ಒಡಿಶಿಯಾ ಅಂತ ಹೇಳಿ ಏನು ಕರಿತೀವಿ ಅದಕ್ಕೆ ಕಲಿಂಗ ಶಾಸನಗಳು ಹೀಗೆ ಇಲ್ಲೇ ಈ ರೀತಿಯಾಗಿ ಶಿಲಾಶಾಸನಗಳನ್ನು ವಿಂಗಡಿಸಲಾಗಿದೆ ದಿಸ್ ಈಸ್ ಹೌ ದ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ ಅಬ್ ಬಿನ್ ಕ್ಲಾಸಿಫೈಡ್ ನಾವು ಭಾರತಾದ್ಯಂತ ಮತ್ತು ಹೊರದೇಶದಲ್ಲಿ ನೋಡಿದರೆ ಒಟ್ಟು ಅವನ ಶಿಲಾಶಾಸನಗಳನ್ನು ನಾವು ಗ ಗಮನಿಸಿದರೆ ನೂರಕ್ಕಿಂತ ಹೆಚ್ಚಿವೆ ಆದರೆ ವಿಷಯ ಆಧಾರಿತವಾಗಿ ನಾವು ನೋಡಿದರೆ ಆ ಸಂಖ್ಯೆಯನ್ನು ನಾವು ಕಡಿಮೆಗೊಳಿಸಬಹುದು ಯಾಕಂದರೆ ಅದರದೇ ಆದಂಥ ಪ್ರತಿಗಳನ್ನು ನಾವು ನೋಡ್ತೀವಿ ಬಿ ಸಿ ದ ಹಿಯರ್ ಮೇನ್ಲಿ ದ ಕಾಪೀಸ್ ಆಫ್ ದೋಸ್ ಇನ್ಸ್ಕ್ರಿಪ್ಷನ್ಸ್ ಒಂದು ಶಾಸನದಲ್ಲಿ ಒಂದು ಶಾಸನ ನಮಗೆ ಏನಿಲ್ಲ ಅಂದರೂ ಒಂದು ಸುಮಾರು ಇಲ್ಲೇ ಹತ್ತು ಹದಿನೈದು ಸ್ಥಳದಲ್ಲಿ ಸಿಕ್ಕಿವೆ ಸೊ ಒನ್ ಇನ್ಸ್ಕ್ರಿಪ್ಷನ್ ದ ಸೇಮ್ ಕಂಟೆಂಟ್ ಈಸ್ ಫೌಂಡ್ ಇನ್ ಮೇನ್ಲಿ ಡಿಫ್ರೆಂಟ್ ಪ್ಲೇಸಸ್ ಬೇರೆ ಬೇರೆ ಕಡೆ ಸ್ಥಳದಲ್ಲಿ ಸಿಕ್ಕಿದೆ ಕಾರಣ ಅಲ್ಲಿ ಜನರಿಗೆ ಕೂಡ ಅವನ ಸಂದೇಶ ತಲುಪಬೇಕು ಅವನ ಆದೇಶ ತಲುಸ್ಬೇಕು ಸೊ ಹೀ ಇಸ್ ಅ ಮೆಸೇಜ್ ಶುಡ್ ರೀಚ್ ದೋಸ್ ಪೀಪಲ್ ಆಲ್ಸೋ ಅದಕ್ಕೆ ಒಂದು ಮೂಲ ಶಾಸನ ಇರ್ತದೆ ಅದರ ಪ್ರತಿಗಳನ್ನು ಮಾಡಿ ಬೇರೆ ಬೇರೆ ಕಡೆ ಅವನ ತನ್ನ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದನು ಹಿ ಹ್ಯಾಡ್ ಗಾಟ್ ಎ ಇನ್ಸ್ಟಾಲ್ಡ್ ದ ಇನ್ಸ್ಕ್ರಿಪ್ಷನ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹಿಸ್ ಎಂಪಾಯರ್ ಸೊ ದ ಒರಿಜಿನಲ್ ವಿಲ್ ಬಿ ಒನ್ ಅದು ಮೂಲ ಒಂದು ಇರ್ತದೆ ಅಲ್ಲಿ ನಮಗೆ ಅದಕ್ಕೆ ಹಂಗೆ ನಾವು ನೋಡಿದರೆ ಒಟ್ಟು ಅಶೋಕನ ಶಾಸನಗಳ ಸಿಕ್ಕಂಥ ಸಂಖ್ಯೆ ನಮಗೆ ಮೂವತ್ತ್ಮೂರು ಟೋಟಲಿ ದರ್ ಆರ್ ಥರ್ಟಿ ತ್ರೀ ಅಡಿಕ್ಟ್ಸ್ ಅವನು ಹೆಂಗಿವೆ ಅಂದರೆ ಮೇಜರ್ ರಾಕ್ ಎಡಿಕ್ಟ್ ಏನಿದೆ ಹದಿನಾಲ್ಕು ಬೃಹತ್ ಬಂಡೆ ಶಾಸನಗಳು ವ್ಯಾಗಾಟ್ ಯಾರ್ ಮೇನ್ಲಿ ಫೋರ್ಟೀನ್ ಮೈನರ್ ರಾಕ್ ಎಡಿಕ್ಟ್ ತ್ರೀ ಮೂರು ಲಘು ಬಂಡೆ ಶಾಸನಗಳು ಮೇಜರ್ ಪಿಲ್ಲರ್ ಎಡಿಕ್ಟ್ ಸೆವೆನ್ ಮೇಜರ್ ಪಿಲ್ಲರ್ ಎಡಿಕ್ಟ್ ಅಲ್ಲೇ ಬೃಹತ್ ಸ್ತಂಭ ಶಾಸನ ಏಳಿವೆ ಮೈನರ್ ಪಿಲ್ಲರ್ ಎಡಿಕ್ಟ್ ಲಘು ಮಂಡೆ ಶಾಸನದಲ್ಲಿ ಲಘು ಸ್ತಂಭ ಶಾಸನದಲ್ಲಿ ಅಲ್ಲಿ ನಾವು ನೋಡ್ತೀವಿ ನಾಲ್ಕಿದೆ ಸೊ ವಿ ಹ್ಯಾವ್ ಗಾಟ್ ಫೋರ್ ಕೆ ವ್ ಎಡಿಕ್ಟ್ಸ್ ಆರ್ ತ್ರೀ ಕಲಿಂಗ ಎಡಿಕ್ಟ್ಸ್ ಆರ್ ಟು ಮೈನರ್ ಪಿಲ್ಲರ್ ಎಡಿಕ್ಟ್ ಲಘು ಸ್ತಂಭ ಶಾಸನ ನಾಲ್ಕಿವೆ ಗುಹಾಂತರ ಶಾಸನಗಳು ಮೂರಿವೆ ಕಲಿಂಗ ಶಾಸನಗಳು ಎರಡು ಜೌಗಡ ಮತ್ತು ಅಲ್ಲಿ ಬರುವಂಥ ಸ್ಥಳ ಧೌಳಿ ಅಂತ ಹೇಳಿದೆ ಅವನು ಎರಡೂ ಕೂಡಿಸಿ ಅದಕ್ಕೆ ಪ್ರತ್ಯೇಕ ಕಲಿಂಗ ಶಾಸನಗಳು ಅಂತ ಹೇಳ್ತಾರೆ ಹೀಗೆ ಒಟ್ಟು ಅದರ ಸಂಖ್ಯೆ ನಾವು ನೋಡಿದರೆ ಮೂವತ್ತು ಮೂರು ಬರ್ತದೆ ಟೋಟಲಿ ಥರ್ಟಿ ತ್ರೀ ಎಡಿಕ್ಟ್ಸ್ ಇದು ಅಶೋಕನ ಮೂಲವಾಗಿ ನಾವು ಕಾಣುವುದು ಇದರದೇ ಸಾಕಷ್ಟು ಅದರದ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಬೇರೆ ಬೇರೆ ಸ್ಥಳದಲ್ಲಿ ಅದರದ ಪ್ರತಿಯೊಂದು ವಿಷಯ ಒಂದೇ ಇದೆ ಸೊ ವಿ ಟೇಕ್ ಇಟ್ ಆ್ಯಸ್ ಓನ್ಲಿ ಒನ್ ಅದನ್ನು ಒಂದೇ ಆಗಿ ತಗೋತೀವಿ ಆದ್ರೆ ವಿಷಯ ಅದೇ ಇದ್ದು ಬೇರೆ ಬೇರೆ ಸ್ಥಳದಲ್ಲಿ ಕೂಡ ಅದು ಸಿಕ್ಕಿದೆ ಜನರಿಗೆ ಆ ಸಂದೇಶ ತಲುಪಬೇಕು ಅದಕ್ಕಾಗಿ ಆ ರೀತಿಯಾಗಿ ಮಾಡಲಾಗಿದೆ ಹೀಗೆ ಇವು ಬರುವಂಥ ಇಲ್ಲೇ ಆರು ಪ್ರಕಾರದ ಇವು ಶಾಸನಗಳು ವರ್ಗೀಕರಣವಾಗಿತ್ತು ಹಾಗಾದರೆ ಅಶೋಕನ ಶಾಸನಗಳು ಯಾವ್ಯಾವ ದೇಶದಲ್ಲಿ ಸಿಕ್ಕಿವೆ ಇನ್ ವಿಚ್ ಕಂಟ್ರೀಸ್ ವಿ ಹ್ಯಾವ್ ಫೌಂಡ್ ದ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಇಲ್ಲೇ ಪಶ್ಚಿಮದಿಂದ ನಾವು ತೆಗೆದುಕೊಂಡ್ರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಬಾಂಗ್ಲಾದೇಶ್ ಮತ್ತು ಭಾರತ ಹೀಗೆ ಒಟ್ಟು ಐದು ದೇಶಗಳಲ್ಲಿ ನಾವು ಇಲ್ಲೇ ಅಶೋಕನ ಶಾಸನಗಳನ್ನು ನೋಡಬಹುದು ಅದಕ್ಕೆ ಯಾವ್ಯಾವ ಉದಾಹರಣೆಗಳಿವೆ ಮುಂದೆ ಬರ್ತಾವೆ ನಿಮಗೆ ವಿಚ್ ಆರ್ ದ ಎಕ್ಸಾಂಪಲ್ಸ್ ಐ ವಿಲ್ ಬಿ ಗಿವಿಂಗ್ ಯು ಹಿಯರ್ ಲೇಟರ್ ಅದಕ್ಕೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಬಾಂಗ್ಲಾದೇಶ್ ಮತ್ತು ಭಾರತ ಹೇಳ್ಬೋದು ಒಂದು ಸಣ್ಣ ಸಣ್ಣ ಈ ಒಂದು ನಾವು ನೋಡ್ತೀವಿ ಅಲ್ಲಿ ಬರುವಂಥ ಪರೀಕ್ಷೆಗಳಲ್ಲಿ ಭಾರತವನ್ನು ಬಿಟ್ಟು ಅಶೋಕನ ಶಾಸನಗಳು ಹಿಂದೆ ಎಷ್ಟು ದೇಶಗಳಲ್ಲಿ ದೊರಕಿವೆ ಅದಕ್ಕೆ ಭಾರತವನ್ನು ಬಿಟ್ಟರೆ ನಾಲ್ಕು ದೇಶಗಳು ಅವು ಯಾವ್ಯಾವ ನಮಗೆ ಗೊತ್ತಿರಬೇಕು ಭಾರತದ ನೆರೆ ದೇಶಗಳಾಗಿವೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಅಲ್ಲೇ ನೇಪಾಳ್ ಮತ್ತು ಬಾಂಗ್ಲಾದೇಶ್ ಇಲ್ಲಿ ಅವು ಸಿಕ್ಕಿವೆ ಸೊ ಹಿಯರ್ ವಿ ಹ್ಯಾವ್ ಫೌಂಡ್ ದ ಇನ್ಸ್ಕ್ರಿಪ್ಷನ್ಸ್ ಅದಕ್ಕೆ ಇದು ಐದು ದೇಶಗಳಲ್ಲಿ ಅವು ಸಿಕ್ಕಿವೆ ಹಾಗಾದರೆ ಅಶೋಕನ ಶಾಸನಗಳು ಎಷ್ಟು ಲಿಪಿಗಳಲ್ಲಿವೆ ವಾಟ್ ಆರ್ ದ ಸ್ಕ್ರಿಪ್ಟ್ಸ್ ಯೂಸ್ಡ್ ಇನ್ ಅಶೋಕನ ಇನ್ಸ್ಕ್ರಿಪ್ಷನ್ ಯಾವ ಲಿಪಿಗಳನ್ನು ಬಳಸಿದ್ದಾರೆ ಅಶೋಕನ ಶಾಸನಗಳಲ್ಲಿ ಒಟ್ಟು ನಾಲ್ಕು ಲಿಪಿಗಳನ್ನು ನೋಡ್ತೀವಿ ದೆರ್ ಆರ್ ಫೋರ್ ಸ್ಕ್ರಿಪ್ಟ್ಸ್ ಯೂಸ್ಡ್ ಇನ್ ಅಶೋಕನ್ ಇನ್ಸ್ಕ್ರಿಪ್ಷನ್ ಅಶೋಕನ ಶಾಸನದಲ್ಲಿ ಬಳಸಲಾದಂಥ ಲಿಪಿಗಳ ಸಂಖ್ಯೆ ಎಷ್ಟಿದೆ ನಾಲ್ಕಿದೆ ಯಾವಂದರೆ ಬ್ರಾಹ್ಮಿ ಲಿಪಿ ಖರೋಷಿತಿ ಲಿಪಿ ಅರಮಿಕ್ ಲಿಪಿ ಮತ್ತು ಗ್ರೀಕ್ ಲಿಪಿ ದ ಬ್ರಾಹ್ಮಿ ಸ್ಕ್ರಿಪ್ಟ್ ಖರೋಶಿತಿ ಸ್ಕ್ರಿಪ್ಟ್ ಅರಮಿಕ್ ಸ್ಕ್ರಿಪ್ಟ್ ಮತ್ತು ಗ್ರೀಕ್ ಇವು ನಾಲ್ಕು ಲಿಪಿಗಳನ್ನು ನಾವು ನೋಡ್ತೀವಿ ಅಲ್ಲಿ ಬಳಸಲಾಗಿತ್ತು ದ ಫೋರ್ ಸ್ಕ್ರಿಪ್ಟ್ಸ್ ಹ್ಯಾವ್ ಬಿನ್ ಯೂಸ್ಡ್ ಹಿಯರ್ ಇನ್ ದ ಅಶೋಕನ್ ಎಡಿಕ್ಟ್ಸ್ ನಾ ನಾಲ್ಕು ಲಿಪಿಗಳನ್ನು ಅಲ್ಲಿ ಬಳಸಲಾಗಿದೆ ಅದೇ ರೀತಿಯಾಗಿ ಅಲ್ಲಿ ಮೂರು ಭಾಷೆಗಳನ್ನು ನಾವು ನೋಡ್ಬೋದು ತ್ರೀ ಲ್ಯಾಂಗ್ವೇಜಸ್ ಹ್ಯಾವ್ ಬಿನ್ ಯೂಸ್ಡ್ ಪ್ರಾಕೃತ್ ಅರಮಿಕ್ ಮತ್ತು ಗ್ರೀಕ್ ಪ್ರಾಕೃತ್ ಮತ್ತು ಅರೇಮಿಕ್ ಗ್ರೀಕ್ ಭಾಷೆಗಳನ್ನು ಅಲ್ಲಿ ಬಳಸಲಾಗಿವೆ ಎಲ್ಲಿ ಬ್ರಾಹ್ಮಿ ಮತ್ತು ಖರ್ರಶ್ಯತಿ ಲಿಪಿಯನ್ನು ಬಳಸಲಾಗಿದೆ ಅಲ್ಲಿ ಬಳಸಲಾದಂಥ ಭಾಷೆ ಏನಿದೆ ಅದು ಆಗಿದೆ ವೇರ್ ಬ್ರಾಹ್ಮಿ ಆ್ಯಂಡ್ ಖರೋಷಿತೆ ಸ್ಕ್ರಿಪ್ಟ್ ಆರ್ ಯೂಸ್ಡ್ ದರ್ ಲ್ಯಾಂಗ್ವೇಜ್ ಯೂಸ್ಡ್ ಈಸ್ ಮೇನ್ಲಿ ಪ್ರಾಕೃತ್ ಅರಮಿಕ್ ಲಿಪಿಗೆ ಅರಮಿಕ್ ಭಾಷೆಯೇ ಬಳಸಿದ್ದಾರೆ ಅದೇ ರೀತಿಯಾಗಿ ಗ್ರೀಕ್ ಲಿಪಿಗೆ ಗ್ರೀಕ್ ಭಾಷೆಯನ್ನೇ ಬಳಸಿದ್ದಾರೆ ಹೀಗೆ ಒಟ್ಟು ಮೂರು ಲಿಪಿಗಳನ್ನು ಇಲ್ಲೇ ಮೂರು ಭಾಷೆಗಳನ್ನು ನೋಡ್ತೀವಿ ನಾಲ್ಕು ಲಿಪಿಗಳನ್ನು ನೋಡ್ತೀವಿ ಹಾಗಾದರೆ ಈ ಅಶೋಕನ ಶಾಸನಗಳನ್ನು ಓದಿದಂಥ ತಜ್ಞ ಯಾರಾಗಿದ್ದರು ಹೂ ವಾಸ್ ದ ಸ್ಕಾಲರ್ ಹೂ ರೆಡ್ ದಿಸ್ ಅಶೋಕನ್ ಇನ್ಸ್ಕ್ರಿಪ್ಷನ್ ಹದಿನೆಂಟು ನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಮತ್ತು ಖರೋಶಿತಿ ಲಿಪಿಗಳನ್ನು ಓದಿತ್ತು ಸೊ ಹಿ ದೇ ಬ್ರಾಹ್ಮಿ ಆ್ಯಂಡ್ ಖರೋಷಿತಿ ಸ್ಕ್ರಿಪ್ಸ್ ಇನ್ ಏಯ್ಟೀನ್ ಥರ್ಟಿ ಸೆವೆನ್ ಹದಿನೆಂಟು ನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಹಿ ರೆಡ್ ದೇ ಬ್ರಾಹ್ಮಿ ಆ್ಯಂಡ್ ಖರೋಷಿತಿ ಸ್ಕ್ರಿಪ್ಟ್ಸ್ ಆ್ಯಂಡ್ ದಿಸ್ ಲೆಡ್ ಟು ದಿ ಡಿಸೈಫರ್ಮೆಂಟ್ ಆಫ್ ದಿ ಅಶೋಕನ್ ಇನ್ಸ್ಕ್ರಿಪ್ಷನ್ ಇದರಿಂದ ಅಶೋಕನ ಶಾಸನಗಳನ್ನು ಓದಲು ಸಾಧ್ಯವಾಯಿತು ಜೇಮ್ಸ್ ಪ್ರಿನ್ಸೆಪ್ ಈಸ್ ಕನ್ಸಿಡರ್ಡ್ ಟು ಬಿ ದ ಸ್ಕಾಲರ್ ಹೂ ರೆಡ್ ದಿ ಅಶೋಕನ್ ಇನ್ಸ್ಕ್ರಿಪ್ಷನ್ ಅಶೋಕನ ಶಾಸನಗಳನ್ನು ಓದಿದಂಥ ವಿದ್ವಾಂಸ ಜೇಮ್ಸ್ ಪ್ರಿನ್ಸೆಪ್ ಅವರಾಗಿದ್ದರು ಅವರ ಒಂದು ಪ್ರಯತ್ನದಿಂದ ಬ್ರಾಹ್ಮಿ ಮತ್ತು ಕರುಶಿತಿ ಓದಲು ಸಾಧ್ಯವಾಯಿತು ಹೀಗಾಗಿ ಅಶೋಕನ ಶಾಸನಗಳನ್ನು ನಮಗೆ ಓದಲು ಸಾಧ್ಯವಾಗಿದ್ದು ಹದಿನೆಂಟು ನೂರ ಮೂವತ್ತೇಳರಲ್ಲಿ ಏಯ್ಟೀನ್ ಥರ್ಟಿ ಸೆವೆನ್ ಸೊ ಎಸ್ ದಿಸ್ ಇಸ್ ದ ಇನ್ಫಾರ್ಮೇಷನ್ ವಾಟ್ ವಿ ಹ್ಯಾವ್ ವಾಟ್ ಇನಿಷಿಯಲಿ ಇದು ಪ್ರಾರಂಭದಲ್ಲಿ ಬರುವಂಥ ಕೆಲವು ಮಾಹಿತಿಗಳು ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟದ್ದು ನಾವು ವಿ ಆರ್ ಕಮಿಂಗ್ ಟು ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ಸ್ ಅಶೋಕನ ಕೆಲವು ಪ್ರಧಾನ ಶಾಸನಗಳ ಬಗ್ಗೆ ವಿಷಯವನ್ನು ನಾನು ಚರ್ಚೆ ಮಾಡ್ತೀನಿ ಅದರಲ್ಲಿ ಮೊದಲಿಗೆ ಭಾರತ ಬಿಟ್ಟು ಹೊರದೇಶದಲ್ಲಿ ಸಿಕ್ಕಂಥ ಶಾಸನಗಳು ಮತ್ತು ಅದರ ಪ್ರಾಮುಖ್ಯತೆ ಏನಿದೆ ಆ ವಿಷಯದ ಬಗ್ಗೆ ತೆಗೆದುಕೊಳ್ಳೋಣ ಸೊ ಇಂಪಾರ್ಟೆಂಟ್ ಎಡಿಕ್ಟ್ಸ್ ಆಫ್ ಅಶೋಕ ಮೊದಲಿಗೆ ಕಂದಹಾರ ಶಾಸನ ಉಭಯ ಭಾಷೆಗಳ ಶಾಸನ ಅಂತ ಹೇಳ್ತಾರೆ ಇದನ್ನು ದಿಸ್ ಇಸ್ ಕಾಲ್ಡ್ ಆಸ್ ಎ ಬೈಲಿಂಗ್ವಲ್ ಎಡಿಕ್ಟ್ ಕಂದಾರ್ ಎಡಿಕ್ಟ್ ಅಫ್ಘಾನಿಸ್ತಾನದಲ್ಲಿದೆ ಇಟ್ ಈಸ್ ಇನ್ ಅಫ್ಘಾನಿಸ್ತಾನ್ ಇಲ್ಲಿ ಎರಡು ಲಿಪಿಗಳನ್ನು ನಾವು ನೋಡ್ಬೋದು ಗ್ರೀಕ್ ಮತ್ತು ಅರೆಮಿಕ್ ಗ್ರೀಕ್ ಮತ್ತು ಅರೆಮಿಕ್ ಲಿಪಿಯನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಇಟ್ ಈಸ್ ಎ ಬೈ ಬೈಲಿಂಗ್ವಲ್ ಎರಡು ಭಾಷೆಗಳು ನಾವು ಒನ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹಿಯರ್ ಇದನ್ನು ಹಾಗಾದರೆ ಇಲ್ಲಿ ಕಂದಾರ್ ಆಫ್ಘಾನಿಸ್ತಾನ್ ಪ್ರದೇಶದಲ್ಲಿ ಈ ಭಾಷೆ ಯಾಕೆ ಬಳಸಲಾಯಿತು ಹಾಗಾದರೆ ಬ್ರಾಹ್ಮಿ ಮತ್ತು ಅಲ್ಲಿ ಪ್ರಾಕೃತ ಭಾಷೆ ಯಾಕೆ ಬಳಸಲಾಗಲಿಲ್ಲ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಕಾರಣ ಏನಂದರೆ ನಾವು ನೋಡ್ತೀವಿ ಅಲ್ಲಿ ನಾಲ್ಕನೇ ಶತಮಾನ ಕ್ರಿಸ್ತಪೂರ್ವದಿಂದ ಅಲೆಕ್ಸಾಂಡರ್ನ ಆಕ್ರಮಣ ಏನಾಯಿತು ಅದರ ನಂತರ ಅದರ ಪೂರ್ವದಲ್ಲಿ ಪರ್ಷಿಯನ್ನರು ಈ ಕಡೆ ಆಗಮಿಸಿದ್ದರು ಡೇ ಒಂದನೇ ಡೇರಿಯಸ್ ಅಂತ ಹೇಳಿ ಬರ್ತಾನೆ ಸೈರಸ್ ಅಂತ ಹೇಳಿ ಬರ್ತಾರೆ ಅವರೆಲ್ಲ ಈ ಕಡೆ ಬಂದು ಪಶ್ಚಿಮ ಪಂಜಾಬದಲ್ಲಿ ತಮ್ಮ ಇಲೆ ಆಳಿಕೆಯನ್ನು ನಡೆಸಿದ್ದರು ಪರ್ಷಿಯನ್ನರು ಬಂದಿದ್ದರು ಪರ್ಷಿಯನ್ನರು ಅರೇಮಿಕ್ ಭಾಷೆ ಮತ್ತು ಲಿಪಿಯನ್ನು ಬಳಸ್ತಾ ಇದ್ದರು ಹಾಗೆ ಗ್ರೀಕರು ಕೂಡ ಬಂದು ಅದೇ ಪ್ರದೇಶದಲ್ಲಿ ನಾವು ನೋಡ್ತೀವಿ ಇಲ್ಲೇ ತಮ್ಮ ಆಳಿಕೆಯನ್ನು ನಡೆಸಿದ್ದು ಸೊ ಇನ್ ದ್ಯಾಟ್ ರೀಜನ್ ಓನ್ಲಿ ದ ಗ್ರೀಕ್ಸ್ ಆಲ್ಸೋ ರೋಲ್ಡ್ ಅಲೆಕ್ಸಾಂಡರ್ ನಂತರ ನಾವು ನೋಡ್ತೀವಿ ಸೆಲ್ಯುಕಸ್ ನೆಕೆಟಿಯರ್ ಅಂತ ಹೇಳಿ ಬರ್ತಾನೆ ಅಲ್ಲಿ ಗ್ರೀಕರು ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಗ್ರೀಕರಿದ್ದದ್ದು ಅಶೋಕನ ಕಾಲದಲ್ಲಿ ಕೂಡ ಉಲ್ಲೇಖನೆ ಇದೆ ಅಲ್ಲಿ ಗ್ರೀಕರು ವಾಸವಾಗಿದ್ದಾರೆ ಅಂಥೇಳಿ ಈ ರೀತಿಯಾಗಿ ಗ್ರೀಕರು ಮತ್ತು ಪರ್ಷಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ಅವರಿಗೆ ಇಲ್ಲೇ ಪ್ರಾಕೃತ ಅಥವಾ ಬ್ರಾಹ್ಮಿ ಲಿಪಿ ಇದು ಅರ್ಥವಾಗ್ತಾ ಇರಲಿಲ್ಲ ಪ್ರಾಕೃತ ಭಾಷೆ ಅರ್ಥವಾಗ್ತಾ ಇಲ್ಲ ಹೀಗಾಗಿ ಅವರ ಭಾಷೆಯಲ್ಲೇ ಈ ಶಾಸನಗಳನ್ನು ನೋಡ್ತೀವಿ ವಿ ನೋಟಿಸ್ ದ ಇನ್ಸ್ಕ್ರಿಪ್ಷನ್ಸ್ ಆರ್ ಇನ್ ದೇರ್ ಲ್ಯಾಂಗ್ವೇಜ್ ಓನ್ಲಿ ಅದಕ್ಕೆ ಅಲ್ಲಿ ಬಳಸಿದ್ದು ಗ್ರೀಕ್ ಮತ್ತು ಅಲ್ಲಿ ಅರಮಿಕ್ ಭಾಷೆಯಾಗಿದೆ ಸೊ ವಿ ಹ್ಯಾವ್ ದ ಬೈಲಿಂಗ್ವಲ್ ಇನ್ಸ್ಕ್ರಿಪ್ಷನ್ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ದಿಸ್ ಇಸ್ ದ ಹಿಯರ್ ಅಶೋಕ ಹಿಯರ್ ಮೇನ್ಲಿ ಸ್ಟಾರ್ಟೆಡ್ ಎನ್ಗ್ರೇವಿಂಗ್ ದೀಸ್ ಇನ್ಸ್ಕ್ರಿಪ್ಷನ್ ಶಾಸನಗಳನ್ನು ಕೆತ್ತೋಕ್ಕೆ ಅದರಲ್ಲಿ ಮೊಟ್ಟ ಮೊದಲು ಅವನು ಕೆತ್ತಿದಂಥ ಶಾಸನ ಯಾವುದಂದರೆ ಇದು ಶಾಸನವಾಗಿದೆ ದಿಸ್ ಇಸ್ ದ ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ಆಫ್ ಅಶೋಕ ಎರಡು ನೂರ ಅರುವತ್ತು ಕ್ರಿಸ್ತಪೂರ್ವದಲ್ಲಿ ಇದನ್ನು ಕೆತ್ತಲಾಯಿತು ಅಂತ ಹೇಳಾಗಿದೆ ಇಟ್ ಈಸ್ ಅ ಗಾಟ್ ಎನ್ಗ್ರೇವ್ಡ್ ಇನ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಬಿ ಸಿ ಇದು ಅಲ್ಲಿ ಬರುವಂಥ ಅಶೋಕನ ಮೊದಲನೇ ಶಾಸನ ಅವನು ಕೆತ್ತಿದಂಥ ಮೊದಲನೇ ಶಾಸನ ಅಂತ ಹೇಳ್ಬೋದು ಯಾಕೆಂದರೆ ಉಳಿದೆಲ್ಲ ಶಾಸನಗಳನ್ನು ನೋಡಿದರೆ ಅದರ ಕಾಲಾವಧಿ ವ್ಯತ್ಯಾಸ ಬರ್ತದೆ ಅದರಲ್ಲಿ ಮೊದಲನೇದಾಗಿ ಬರೋದು ನಮಗೆ ಕಂದಹಾರ ಶಾಸನ ಕಂದಹಾರ ಬರೋದು ಅಫ್ಘಾನಿಸ್ತಾನದಲ್ಲಿದೆ ಕಂದಹಾರ ಇಸ್ ಇನ್ ಅಫ್ಘಾನಿಸ್ತಾನ್ ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಇದನ್ನು ಕೇಳ್ಬೋದು ಅಶೋಕನ ಯಾವ ಶಾಸನವನ್ನು ಇಲ್ಲೇ ಉಭಯ ಭಾಷೆಗಳಲ್ಲಿ ನಾವು ನೋಡಬಹುದು ಅದಕ್ಕೆ ಉತ್ತರ ಕಂದಹಾರ ಶಾಸನವಾಗಿದೆ ಕಂದಹಾರದಲ್ಲಿ ಇದು ಒಂದು ಭಾಳ ಮುಖ್ಯವಾಗಿದ್ದು ಇನ್ನೊಂದು ಬರ್ತದೆ ಅದು ಕೂಡ ಅಫ್ಘಾನಿಸ್ತಾನದಲ್ಲಿದೆ ಅದು ಲಂಪಕ್ ಶಾಸನ ಹೇಳಿ ಬರ್ತದೆ ಅಥವಾ ಕಾಬುಲ್ ಶಾಸನ ಅಂತ ಹೇಳಿ ಕೂಡ ಕರೀತಾರೆ ಲಂಪಕ್ ಇದು ಏನು ತಿಳಿಸ್ತಾ ಅಂದರೆ ನಮಗೆ ಲಂಪಕ್ದಿಂದ ಹಿಡ್ಕೊಂಡು ಪಾಲಿಪೋತ್ರದವರೆಗೂ ಪಾಲಿಪೋತ್ರ ಅಂದರೆ ಪಾಟಲಿಪುತ್ರದವರೆಗೂ ಇರುವಂಥ ಹೆದ್ದಾರಿ ನಿರ್ಮಾಣದ ಬಗ್ಗೆ ಹೇಳ್ತದೆ ಇಟ್ ಸ್ಪೀಕ್ಸ್ ಅಬೌಟ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹೈವೇ ಫ್ರಾಮ್ ಲಂಪಕ್ ಅಂದರೆ ಕಾಬುಲದ ಸಮೀಪದಿಂದ ಹಿಡಿದುಕೊಂಡು ಪಾಲಿಪೋತ್ರ ಪಾಲಿಪೋತ್ರ ಮೀನ್ಸ್ ಪಾಟಲಿಪುತ್ರ ಅವರ ರಾಜಧಾನಿ ಅಲ್ಲಿವರೆಗೂ ಅದು ನಿರ್ಮಾಣವಾದಂಥ ಕರಪಥ ಹೆದ್ದಾರಿ ದ ಹೈವೇ ದ್ಯಾಟ್ ವಾಸ್ ಬಿಲ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ಲಿ ಕಾಬುಲ್ ರೀಜನ್ ಟು ಪಾಟಲಿಪುತ್ರ ದಟ್ ಈಸ್ ಇನ್ ಬಿಹಾರ್ ಅದನ್ನ ನಲ್ಲೇ ಆ ಉಲ್ಲೇಖನ ಇದೆ ಲಂಪಕ್ ಶಾಸನದಲ್ಲಿ ಬರ್ತದೆ ದ್ಯಾಟ್ ಕಮ್ಸ್ ಇನ್ ದ ಲಂಪಕ್ ಇನ್ಸ್ಕ್ರಿಪ್ಷನ್ ಅದು ಕೂಡ ಅಫ್ಘಾನಿಸ್ತಾನದಲ್ಲಿದೆ ದಟ್ ಈಸ್ ಆಲ್ಸೋ ಇನ್ ಆಫ್ಘಾನಿಸ್ತಾನ್ ಅದನ್ನು ಆದರೆ ಇದು ಮುಖ್ಯವಾಗಿ ಬರುವಂಥ ಶಾಸನವಾಗಿದೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ದಟ್ಸ್ ಐ ಹ್ಯಾವ್ ಟೇಕನ್ ಇಟ್ ಎರಡನೇದು ಪಾಕಿಸ್ತಾನಕ್ಕೆ ಬಂದರೆ ಶಹಬಾಜ್ಗರಿ ಶಾಸನ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ವಿ ಹ್ಯಾವ್ ವಾಟ್ ದ ಗರಿ ಇನ್ಸ್ಕ್ರಿಪ್ಷನ್ ಶಹಬಾಜ್ಗರಿ ಶಾಸನದ ವಿಶೇಷತನ ಏನೆಂದರೆ ಇಲ್ಲೇ ಪ್ರಾಕೃತ ಭಾಷೆ ಇದೆ ಖರೋಶಿ ಲಿಪಿ ಇದೆ ಪ್ರಾಕೃತ ಭಾಷೆ ಖರೋಶಿ ಲಿಪಿ ಪ್ರಾಕೃತ ಲ್ಯಾಂಗ್ವೇಜ್ ಆ್ಯಂಡ್ ಖರೋಷಿತ ಸ್ಕ್ರಿಪ್ಟ್ ಹಾಗಾದರೆ ಖರೋಷಿತಿ ಲಿಪಿದ ವೈಶಿಷ್ಟ್ಯ ಏನಿದೆ ಅಂದರೆ ಇದು ಬಲದಿಂದ ಎಡಕ್ಕೆ ಓದಬೇಕು ನಾವು ವಿ ಹ್ಯಾವ್ ಟು ರೀಡ್ ಇಟ್ ಹಿಯರ್ ಫ್ರಮ್ ರೈಟ್ ಟು ಲೆಫ್ಟ್ ಅರೇಮಿಕ್ ಭಾಷೆ ಇದ್ದಾಗ ಇಟ್ ಈಸ್ ಮೇನ್ಲಿ ಇನ್ ಅರೇಮಿಕ್ ಹಿಯರ್ ವಾಟ್ ವಿ ಹ್ಯಾವ್ ವಾಟ್ ಫ್ರಾಮ್ ರೈಟ್ ಟು ಲೆಫ್ಟ್ ಆದರೆ ಭ್ರಾಮಿ ಲಿಪಿ ಹೇಗಿದೆ ಅಂದರೆ ಅದು ಎಡದಿಂದ ಬಲಕ್ಕೆ ಓದ್ತೀವಿ ಇದು ಅಲ್ಲಿ ನಾವು ಓದಬೇಕಾದ್ರೆ ಇದನ್ನು ಬಲದಿಂದ ಎಡಕ್ಕೆ ನಾವು ಓದು ದ್ಯಾಟ್ ಈಸ್ ಖರೋಶಿತಿ ಸ್ಕ್ರಿಪ್ಟ್ ಅದಕ್ಕೆ ಇಲ್ಲೇ ಖರೋಶಿತಿ ಲಿಪಿ ಇದನ್ನು ನಾವು ನೋಡ್ತೀವಿ ಇದು ಅರೇಮಿಕ್ ಲಿಪಿದ ಪ್ರಭಾವ ಅಂತ ಹೇಳ್ತಾರೆ ಖರೋಶಿತಿ ಲಿಪಿ ಇಲ್ಲಿ ಬಂದದ್ದು ಮತ್ತು ಪ್ರಾಕೃತ್ ಯಾಕಂದರೆ ಅಲ್ಲಿ ಪ್ರಾಕೃತಿಯನ್ನು ಯಾಕೆ ಬಳಸಿದಂದರೆ ಅಲ್ಲಿ ಕೆಲವು ಭಾರತೀಯರು ಕೂಡ ವಾಸವಾಗಿದ್ದರು ಇಂಡಿಯನ್ಸ್ ವೇರ್ ಆಲ್ಸೋ ರೆಸಿಡೆಂಟ್ ಸೊ ಟು ನೋ ದ

ಆ ಶಾಸನ ಭಾಗವನ್ನು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ದಿಸ್ ಇಸ್ ದ ಇನ್ಸ್ಕ್ರಿಪ್ಷನ್ ಪಾರ್ಟ್ ಇದನ್ನು ಮಾರ್ಕ್ ಮಾಡಿದ್ದೇನಿದೆ ಇದು ನಾವು ನೋಡ್ತೀವಿ ಹೊರಗೆ ಭೂತ್ಕನ ಆದ ನಂತರ ನಮಗೆ ಸಿಕ್ಕಂತಾಗಿ ಒಂದು ಶಾಸನದ ಅಡಿಯಲ್ಲಿದೆ ಅದು ದಟ್ ಈಸ್ ಹೇರ್ ಸ್ತಂಭದ ಅಡಿಯಲ್ಲಿ ನಾವು ಆ ಶಾಸನ ನೋಡ್ತೀವಿ ಇಟ್ ಈಸ್ ಆಟ್ ದ ಬಿನಿತ್ ಆಫ್ ದ ಪಿಲ್ಲರ್ ಇದು ಸ್ತಂಭವಾದರೆ ಅದರ ಕೆಳಭಾಗದಲ್ಲಿ ಇದು ಭೂಮಿ ಅಗಿಯುವಾಗ ಅದು ಇಲ್ಲಿ ಹೊರಬಂದಿದ್ದ ಶಾಸನ ಇಲ್ಲಿ ನಾವು ನೋಡ್ತೀವಿ ಅದು ಶಾಸನದವನ್ನು ಗುರುತಿಸಿದ್ದಾರೆ ಶಾಸನ ಈ ರೀತಿಯಾಗಿದೆ ದಿಸ್ ಇಸ್ ದ ಇನ್ಸ್ಕ್ರಿಪ್ಷನ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರುಮಿಂದೆ ಇನ್ಸ್ಕ್ರಿಪ್ಷನ್ ರುಮಿಂದೆ ಶಾಸನದ ಮಹತ್ವ ಏನಿದೆ ಅಂದರೆ ಈ ಶಾಸನ ಸಿಕ್ಕ ನಂತರ ನಮಗೆ ಬುದ್ಧ ಜನ್ಮಸ್ಥಳವಾದಂಥ ಲುಂಬಿನಿ ಗುರುತಿಸಲು ಸಾಧ್ಯವಾಯಿತು ವಿ ಆರ್ ಏಬಲ್ ಟು ಐಡೆಂಟಿಫೈ ಲುಂಬಿನಿ ದ ಬರ್ತ್ ಪ್ಲೇಸ್ ಆಫ್ ಬುದ್ಧ ಆಫ್ಟರ್ ದ ಡಿಸ್ಕವರಿ ಆಫ್ ದಿಸ್ ಇನ್ಸ್ಕ್ರಿಪ್ಷನ್ ಅದಕ್ಕೆ ರುಮಿಂದೆ ಅಥವಾ ಇದನ್ನು ಲುಂಬಿನಿ ಶಾಸನ ಅಂಥೇಳಿ ಕೂಡ ಕರೀತಾರೆ ಇದು ಲುಂಬಿನಿಯಲ್ಲಿ ಬರೋದು ಅದರಲ್ಲಿ ನಮಗೆ ಆ ಬರೋದು ಬುದ್ಧ ಶಾಕ್ಯಮುನಿ ಬುದ್ಧ ಶಾಕ್ಯಮುನಿ ಅಂಥೇಳಿ ಏನು ನಾವು ನೋಡ್ತೀವಿ ಆ ಶಬ್ದ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ನೀವು ಅದನ್ನು ನೋಡ್ಬೋದು ಬುದ್ಧ ಶಾಕ್ಯಮುನಿ ಶಾಕ್ಯಮುನಿ ಜನ್ಮಿಸಿದಂಥ ಸ್ಥಳ ಇದು ದಿಸ್ ಇಸ್ ದ ಪ್ಲೇಸ್ ವೇರ್ ಬುದ್ಧ ಶಾಕ್ಯಮುನಿ ಶಾಕ್ಯ ಅಂಥೇಳಿ ಯಾಕೆ ಇರ್ತಾರೆ ಅವನಿಗೆ ನಿಮ್ಗೆ ಗೊತ್ತಿದೆ ಅವನು ಶಾಕ್ಯ ಕ್ಷತ್ರಿಯ ಜನಾಂಗಕ್ಕೆ ಸೇರಿದವನಾಗಿದ್ದನು ಬುದ್ಧ ಹೀಗಾಗಿ ಬುದ್ಧ ಶಾಕ್ಯಮುನಿ ಅಂಥೇಳಿ ಅಲ್ಲಿ ಬರೆದಿದ್ದಾರೆ ಆ ಶಾಸನದಲ್ಲಿ ಹುಟ್ಟಿದಂಥ ಸ್ಥಳ ಅಂಥೇಳಿ ದಟ್ ಈಸ್ ವಾಟ್ ವಿ ಹ್ಯಾಸ್ ದ ಬರ್ತ್ ಪ್ಲೇಸ್ ಅದು ಮುಂದೆ ಶಾಸನ ಹೇಳ್ತದೆ ಇದು ಆ ಭಗವಾನ್ ಬುದ್ಧನ ಸ್ಥಳವಾದ ಜನ್ಮಸ್ಥಳವಾದ ಕಾರಣದಿಂದಾಗಿ ಕರವನ್ನು ಕಡಿಮೆಗೊಳಿಸಲಾಗಿದೆ ದ ಟ್ಯಾಕ್ಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಹಿಯರ್ ಅದು ಶಾಸನದ ಮುಂದಿನ ಭಾಗದಲ್ಲಿ ಬರ್ತದೆ ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ವಿ ಆರ್ ಏಬಲ್ ಟು ಐಡೆಂಟಿಫೈ ದ್ಯಾಟ್ ಲುಂಬಿನಿ ಆ ಲುಂಬಿನಿ ಸ್ಥಳವನ್ನು ಗುರುತಿಸಲು ಸಾಧ್ಯವಾಗಿದೆ ಈ ರುಮಿಂದೆ ಸ್ತಂಭ ಶಾಸನದಿಂದ ಹಾಗೆ ನೇಪಾಳದಲ್ಲಿ ಇನ್ನೊಂದು ಶಾಸನ ಕೂಡ ಇದೆ ಅದನ್ನು ನಿಘಲಿಸಾಗರ್ ಸ್ತಂಭ ಶಾಸನ ಅಂತ ಹೇಳ್ತಾರೆ ಇಟ್ ಇಸ್ ಕಾಲ್ಡ್ ಎಸ್ ಸಾಗರ್ ಪಿಲ್ಲರ್ ಎಡಿಕ್ಟ್ ಆಫ್ ಅಶೋಕ ಅದು ಕೂಡ ನೇಪಾಳದಲ್ಲೇ ಬರ್ತದೆ ಆದರೆ ಇದು ಮುಖ್ಯವಾದದ್ದು ಇದು ಬಾಂಗ್ಲಾದೇಶದಲ್ಲಿ ಬರುವಂಥ ಮಹಸ್ಥಾನ ಶಾಸನ ದ ಮಹಸ್ಥಾನ ಇನ್ಸ್ಕ್ರಿಪ್ಷನ್ ಆಫ್ ಬಾಂಗ್ಲಾದೇಶ್ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ ಹಿಂದೆ ನೇಪಾಳದಲ್ಲಿ ಕೂಡ ನಾವು ನೋಡ್ತೀವಿ ಅದು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲೇ ಇದೆ ಪ್ರಾಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ದಿ ಬ್ರಾಹ್ಮಿ ಸ್ಕ್ರಿಪ್ಟ್ ರುಮಿಂದೆ ಶಾಸನ ಕೂಡ ಇಲ್ಲೇ ಬಂಗಾಳದಲ್ಲಿ ಆಗಲಿ ಅಥವಾ ಬಾಂಗ್ಲಾದೇಶದಲ್ಲಿ ಆಗಲಿ ಅಥವಾ ನೇಪಾಳದಲ್ಲಿ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯನ್ನೇ ಬಳಸಲಾಗಿದೆ ಇದು ಮಹಸ್ಥಾನ ಶಾಸನ ಅವನ ಧಮ್ಮದ ಬಗ್ಗೆ ಹೇಳ್ತದೆ ಇಟ್ ಸ್ಪೀಕ್ಸ್ ಅಬೌಟ್ ಹಿಸ್ ಧಮ್ಮ ಅವನ ಧಮ್ಮದ ಬಗ್ಗೆ ತಿಳಿಸುವಂಥ ಶಾಸನವಾಗಿದೆ ಮಹಸ್ಥಾನ ಬಾಂಗ್ಲಾದೇಶ್ ಭಾರತಕ್ಕೆ ಬಂದರೆ ಈಗ ಸದ್ಯ ಭಾರತದಲ್ಲಿ ಇರುವಂಥ ಅಶೋಕನ ಕೆಲವು ಮುಖ್ಯ ಶಾಸನಗಳನ್ನು ನಾವು ನೋಡಿದರೆ ಅಲಹಾಬಾದ್ ಸ್ತಂಭ ಶಾಸನ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಉತ್ತರ ಪ್ರದೇಶದಲ್ಲಿ ಬರುವಂಥ ಇದು ಶಾಸನವಾಗಿದೆ ಈಗ ಅಲಹಾಬಾದ್ ಕೋಟೆ ಏನಿದೆ ಆ ಕೋಟೆ ಒಳಗಡೆ ನಾವು ಈ ಶಾಸನ ನೋಡಬಹುದು ಇಟ್ ವಾಸ್ ಮೇನ್ಲಿ ಸೀನ್ ಹಿಯರ್ ಇನ್ ದಿ ಅಲಹಾಬಾದ್ ಫೋರ್ಟ್ ಅಲಹಾಬಾದ್ ಕೋಟೆ ಏನಿದೆ ಅದರಲ್ಲಿ ಈ ಸ್ತಂಭವನ್ನು ನಾವು ನೋಡಬಹುದು ಈ ಸ್ತಂಭವನ್ನು ನಾವು ಗಮನಿಸಿದರೆ ಇಫೆ ಇ ಪರ್ಟಿಕ್ಯುಲರ್ಲಿ ಹಿಯರ್ ಸಿ ದಿಸ್ ಇನ್ಸ್ಕ್ರಿಪ್ಷನ್ ಈ ಶಾಸನವನ್ನು ನಾವು ಗಮನಿಸಿದರೆ ಇದರ ಕೆಳಭಾಗದಲ್ಲಿ ಇರುವಂಥದ್ದು ಭಾಳ ಮುಖ್ಯವಾಗಿದೆ ಮ್ಯಾಲಿಂದ ಎಲ್ಲ ಅವನ ದಮ್ಮದ ಈ ಒಂದು ವಿಚಾರಗಳಿದ್ದರೆ ಈ ಕೆಳಗಿನ ಭಾಗ ಏನಿದೆ ದಿಸ್ ಪಾರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಶೋಕ ಕ್ವೀನ್ ಎಡಿಕ್ಟ್ ಅಂತ ಹೇಳ್ತಾರೆ ಇದು ಅಶೋಕನ ರಾಣಿಯ ಶಾಸನ ಅಂತ ಹೇಳ್ತಾರೆ ದ ಕ್ವೀನ್ ಎಡಿಕ್ಟ್ ಈ ಶಾಸನ ಇದರಲ್ಲಿ ನಾವು ನೋಡ್ತೀವಿ ಅಶೋಕನ ರಾಣಿಯಾದ ಕರುವಕಿಯ ಹೆಸರಿದೆ ವಿ ಹ್ಯಾವ್ ದ ನೇಮ್ ಆಫ್ ದಿ ಅಶೋಕನ್ ಕ್ವೀನ್ ಕರುವಕಿ ಮತ್ತು ಅವಳು ಮಾಡಿದಂಥ ದಾನದ ಬಗ್ಗೆ ಉಲ್ಲೇಖ ಇದೆ ಇಟ್ ಸ್ಪೀಕ್ಸ್ ಅಬೌಟ್ ದ ಡೊನೇಷನ್ ಶಿ ಆಸ್ ಮೇಡ್ ಅದಕ್ಕೆ ಇದನ್ನು ಕ್ವೀನ್ಸ್ ಎಡಿಕ್ಟ್ ಅಂತ ಹೇಳ್ತಾರೆ ರಾಣಿಯ ಶಾಸನ ಅಂಥೇಳಿ ಇದನ್ನು ಕರೆಯಲಾಗಿದೆ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಇದು ಇದರದ ಇನ್ನೊಂದು ವಿಶೇಷತನ ಏನಿದೆ ಅಂದರೆ ಈ ಶಾಸನದ್ದು ಅಶೋಕನ ಶಾಸನ ಅಲ್ಲದೆ ಅಲ್ಲಿ ಈ ಸ್ತಂಭದ ಮೇಲೆ ಇನ್ನೂ ಎರಡು ಅರಸರ ಶಾಸನಗಳಿವೆ ಅದು ಒಂದು ಸಮುದ್ರಗುಪ್ತನ ಶಾಸನ ಇದೆ ಅದನ್ನೇ ಅಲಹಾಬಾದ್ ಸ್ತಂಭ ಶಾಸನ ಅಂತ ಹೇಳ್ತೀವಿ ಸಮುದ್ರಗುಪ್ತನ ಹರಿಸೇನನ ರಚಿಸಿದ್ದು ಹಾಗೆ ಇದಲ್ಲದೆ ಜಹಾಂಗೀರ್ ಮೊಘಲ ಚಕ್ರವರ್ತಿಯ ಶಾಸನ ಕೂಡ ಇದೆ ವಿ ಹ್ಯಾವ್ ಗಾಟ್ ದಿ ಇನ್ಸ್ಕ್ರಿಪ್ಷನ್ಸ್ ಆಫ್ ಸಮುದ್ರಗುಪ್ತ ಆ್ಯಂಡ್ ಜಹಾಂಗೀರ್ ಅದಕ್ಕೆ ಈ ಶಾ ಈ ಸ್ತಂಭದ ಒಂದು ವೈಶಿಷ್ಟ್ಯ ಅಥವಾ ಅಲಹಾಬಾದ್ ಸ್ಥ ಇಲ್ಲಿ ಶಾಸನದ ಒಂದು ವೈಶಿಷ್ಟ್ಯ ಅಂದರೆ ಅದು ಮೂರು ಅರಸರ ಶಾಸನಗಳಿದೆ ಅಶೋಕ ಸಮುದ್ರಗುಪ್ತ ಮತ್ತು ಜಹಾಂಗೀರ್ ಅದಲ್ಲದೆ ಮೂರು ಬೇರೆ ಬೇರೆ ಭಾಷೆಯಲ್ಲಿವೆ ಪ್ರಾಕೃತ್ ಸಂಸ್ಕೃತ್ ಮತ್ತು ಪರ್ಷಿಯನ್ ಮತ್ತು ಮೂರು ಬೇರೆ ಮಂಥನಕ್ಕೆ ಸೇರಿದ್ದು ಮೌರ್ಯ ಮಂಥನ ಗುಪ್ತ ಮಂತನ ಮತ್ತು ಮೊಘಲ ಮಂಥನ ಹೀಗೆ ಇದರದ ವಿಶೇಷತನ ನೆನ್ಪಿಟ್ಕೊಳ್ಳಿ ಅಲಹಾಬಾದ್ ಸ್ತಂಭ ಶಾಸನ ಇದಾದ ನಂತರ ಸಾರಾನಾಥ್ ಇದು ಕೂಡ ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಿಂದ ಒಂದು ಸುಮಾರು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಹೋದ ನಂತರ ಬರ್ತದೆ ವಾರಣಾಸಿ ಇಂದ ಸಾರಾನಾಥ್ ಇಟ್ ಈಸ್ ಜಸ್ಟ್ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಫ್ರಮ್ ವಾರಣಾಸಿ ಟು ಹಿಯರ್ ಸಾರಾನಾಥ್ ಸಾರಾನಾಥ್ ಆ್ಯಸ್ ಯು ನೋ ದ್ಯಾಟ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್ ಕನೆಕ್ಟೆಡ್ ಟು ಬುದ್ಧ ಬುದ್ಧನಿಗೆ ಸಂಬಂಧಪಟ್ಟಂಥ ಇಲ್ಲೇ ಮುಖ್ಯವಾದಂಥ ಸ್ಥಳ ಏನಿತ್ತಂದರೆ ಬುದ್ಧ ತನ್ನ ಜ್ಞಾನೋದಯ ಆದ ನಂತರ ಅವನ ತನ್ನ ಪ್ರಥಮ ಪ್ರವಚನವನ್ನು ನೀಡಿದ್ದು ಸಾರಾನಾಥದ ಜಿಂಕೆವನದಲ್ಲಿ ಹಿ ಡೆಲಿವರ್ಡ್ ಹಿಸ್ ಫಸ್ಟ್ ಸರ್ಮನ್ ಆಟ್ ಸಾರಾನಾಥ್ ಯರ್ ಇನ್ ದ ಡಿಯರ್ಸ್ ಪಾರ್ಕ್ ಆಫ್ಟರ್ ಹಿಸ್ ಎನ್ಲೈಟ್ಮೆಂಟ್ ವಿಚ್ ಇಸ್ ಕಾಲ್ಡ್ ಎಸ್ ಧರ್ಮಚಕ್ರ ಪ್ರವರ್ತನಂ ಇದನ್ನು ಧರ್ಮಚಕ್ರ ಪ್ರವರ್ತನಂ ಅಂತ ಹೇಳಿ ಕರೆಯಲಾಗಿದೆ ಅವನ ಪ್ರಥಮ ಪ್ರವಚನವನ್ನು ಅಲ್ಲಿ ಅಶೋಕನ ಒಂದು ನಾವು ಸ್ತಂಭ ಶಾಸನ ನೋಡ್ತೀವಿ ದ ಸಾರಾನಾಥ್ ಪಿಲ್ಲರ್ ಎಡಿಕ್ಟ್ ಸಾರಾನಾಥ ಸ್ತಂಭ ಶಾಸನ ಇದರದ ಎರಡು ಬಹಳ ಪ್ರಮುಖ ವಿಷಯಗಳು ನಮಗೆ ತಿಳಿದು ಬರ್ತವೆ ಟೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿ ಗೆಟ್ ಒಂದು ಅದರಲ್ಲಿ ನಾವು ನೋಡೋದು ಇದನ್ನು ಶಾಸನದಲ್ಲಿ ಅಶೋಕ ಹೇಳ್ತಾನೆ ಧರ್ಮದಲ್ಲಿ ಒಡಕನ್ನು ತರುವಂಥ ಈ ಒಂದು ಜನರನ್ನು ಅವನ್ನ ಸಹಿಸುವುದಿಲ್ಲ ಅದು ಒಂದು ಅಪರಾಧ ಅವರಿಗೆ ಶಿಕ್ಷೆ ವಿಧಿಸಲಾಗುವುದು

ಯು ಆರ್ ಟುವರ್ಡ್ಸ್ ದ ರಿಲಿಜನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದು ಯಾವುದೇ ಧರ್ಮವಾಗಿರ್ಬೋದು ಬರೀ ಬೌದ್ಧ ಧರ್ಮ ಒಂದೇ ಅಲ್ಲ ಯಾವುದೇ ಧರ್ಮದಲ್ಲಿ ಒಡಕು ತರುವಂಥ ಜನರ ಅದು ಒಂದು ಅಪರಾಧ ಮಾಡ್ತಾ ಇದ್ದಾರೆ ಅವರು ದೇ ಆರ್ ಡೂಯಿಂಗ್ ಎ ಅಫೆನ್ಸ್ ಇದರ ಒಂದು ವಿಷಯ ಇದೆ ಇದು ಇದು ಕೂಡ ಪ್ರಾಕೃತ ಭಾಷೆಯಲ್ಲಿದೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿದೆ ಇನ್ನೊಂದು ಏನಂದರೆ ಇದರ ಮೇಲೆ ಸ್ತಂಭದ ಮೇಲೆ ಇದ್ದಂಥ ದ ಆರ್ ಮೇನ್ಲಿ ದ ಲಾಯನ್ ಕ್ಯಾಪಿಟಲ್ ಆ ನಾಲ್ಕು ಸಿಂಹಗಳ ಏನೇ ಒಂದು ನಾವು ನೋಡ್ತೀವಿ ಈ ಸ್ತಂಭದ ಮೇಲೆ ಇರುವಂಥ ಇಲೆ ವಿಗ್ರಹವಾಗಿದೆ ಅದು ಶಿಖರವಾಗಿತ್ತು ಈ ಸ್ತಂಭಕ್ಕೆ ದ್ಯಾಟ್ ವಾಸ್ ದ ಮೇನ್ಲಿ ದ ಶಿಖರ ಟು ದಿಸ್ ಹಿಯರ್ ಆರ್ ವಿ ಕಾಲ್ ಇಟ್ ಆಸ್ ದ ಕ್ಯಾಪಿಟಾಲ್ ಲಾಯನ್ ಕ್ಯಾಪಿಟಾಲ್ ಅಂತ ಹೇಳಿ ಕರೀತಾರೆ ಈಗ ಇದು ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ ಅದು ಸಾರಾನಾಥ್ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಇದು ಆ ಮೇಲೆ ಈ ಒಂದು ಸ್ತಂಭದ ಮೇಲೆ ಇದ್ದದ್ದು ಈಗ ಅದನ್ನು ತೆಗೆದು ಅಲ್ಲೇ ಸಾರಾನಾಥ ಪ್ರಾಚ್ಯ ವಸ್ತು ಸಂಗ್ರಹದಲ್ಲಿ ಅದನ್ನು ಸಂಗ್ರಹಿಸಲಾಗಿದೆ ಹೀಗೆ ನಾಲ್ಕು ಸಿಂಹಗಳನ್ನು ನಾವು ನೋಡ್ತೀವಿ ಅದರ ಅಡಿಯಲ್ಲಿ ನಾವು ನೋಡ್ತೀವಿ ಧರ್ಮಚಕ್ರ ಇದು ಬುದ್ಧನ ಅವನು ನೀಡಿದಂಥ ಪ್ರಥಮ ಪ್ರವಚನ ಏನಿದೆ ಅದರ ಚಿನ್ನವಾಗಿದೆ ಇತ್ಲಾ ಕಡೆ ಅಶ್ವವನ್ನು ನೋಡ್ತೀವಿ ಅಶ್ವ ಇದು ಬುದ್ಧ ತನ್ನ ರಾಜಭೋಗವನ್ನು ತ್ಯಾಗ ಮಾಡಿದಂಥ ಸಂಕೇತವಾಗಿದೆ ಚಿನ್ನವಾಗಿದೆ ಹಾಗೆ ಎತ್ತು ಋಷಭ ಅವನ ಜನ್ಮ ಚಿನ್ನವಾಗಿದೆ ಬುಲ್ ಈಸ್ ಹೀಸ್ ಮೇನ್ಲಿ ದ ಝೊಡ್ಯಾಕ್ ಸೈನ್ ಹೀಸ್ ಬರ್ತ್ ಸೈನ್ ಬಿಕಾಸ್ ಹೀ ಬಿಲಾಂಗ್ಡ್ ಟು ದ ಝೊಡ್ಯಾಕ್ ಋಷುಭ ಅವನು ಋಷುಭ ರಾಶಿಗೆ ಸೇರಿದವನ ಅದಕ್ಕೆ ಋಷುಭ ಚಕ್ರ ಕುದುರೆ ಇವನ್ನೆಲ್ಲ ನೋಡ್ತೀವಿ ಶಾಕ್ಯ ಆ ಮುನಿ ಆ ಒಂದು ಶಾಕ್ಯ ಸಿಂಹ ಕ್ಷತ್ರಿಯ ಜನಾಂಗಕ್ಕೆ ಇದ್ದ ಅವನು ಶಾಕ್ಯ ಸಿಂಹ ಅಂತ ಹೇಳ್ತಾ ಇದ್ರು ಅವನಿಗೆ ಅದಕ್ಕೆ ಸಿಂಹ ಅವನ ಜನಾಂಗದ ಸಂಕೇತವಾಗಿದೆ ದ ಮೇನ್ಲಿ ಲಾಯನ್ ಈಸ್ ಎ ಸಿಂಬಾಲ್ ಆಫ್ ಈಸ್ ಅ ಕ್ಷತ್ರಿಯ ಫ್ಯಾಮಿಲಿ ಅದಕ್ಕೆ ಸಿಂಹವನ್ನು ಕೂಡ ನಾವು ಅಲ್ಲಿ ಗಮನಿಸ್ಬೋದು ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕದಲ್ಲಿ ಮುಖ ಮಾಡಿ ಕೂತಿರುವಂಥ ಬೆನ್ನಿಗೆ ಬೆಂಗೆ ಅಂಟಿಸಿ ಕೂತಿರುವಂಥ ಈ ಸಿಂಹಗಳನ್ನು ಇದನ್ನು ನಾವು ರಾಷ್ಟ್ರೀಯ ಲಾಂಛನವಾಗಿ ತೆಗೆದುಕೊಂಡಿದ್ದೀವಿ ದಿಸ್ ವಿ ಹ್ಯಾವ್ ಟೇಕನ್ ಆ್ಯಸ್ ದಿ ಹಿಯರ್ ಟುಡೇ ದ ನ್ಯಾಷನಲ್ ಆ್ಯಂಬ್ಲಮ್ ಇದು ಸಾರಾನಾಥ್ ಶಾಸನ ಥರ್ಟೀನ್ತ್ ಮೇಜರ್ ರಾಕೆಡಿಟ್ ಹದಿಮೂರನೇ ಬಂಡೆ ಶಾಸನ ಇದು ಭಾಳ ಕಡೆ ಸಿಕ್ಕಿದೆ ಅದರಲ್ಲಿ ಒಂದು ಇದನ್ನು ತೆಗೆದುಕೊಂಡಿದ್ದೀನಿ ಹದಿಮೂರನೇ ಬಂಡೆ ಶಾಸನದ ವಿಶೇಷತನ ಏನಿದೆ ಅಂದರೆ ಕಲಿಂಗ ಯುದ್ಧ ಎರಡು ನೂರ ಅರವತ್ತೊಂದು ಕ್ರಿಸ್ತಪೂರ್ವದಲ್ಲಿ ಅಶೋಕನ ಕಲಿಂಗ ಯುದ್ಧದ ವಿವರಣೆ ನಾವು ಇದರಲ್ಲಿ ನೋಡ್ತೀವಿ ಅದಲ್ಲದೆ ಅಶೋಕನ ಸಮಕಾಲೀನ ಗ್ರೀಕ್ ದೊರೆಗಳು ಯಾರಿದ್ರು ಅವುಗಳನ್ನು ಕೂಡ ನಾವು ಇದರಲ್ಲಿ ಹೆಸರುಗಳನ್ನು ನೋಡಬಹುದು ಇಟ್ ಸ್ಪೀಕ್ಸ್ ಅಬೌಟ್ ದಿ ಕಂಟೆಂಪರಿ ಗ್ರೀಕ್ ರೂಲರ್ಸ್ ಆಫ್ ಅಶೋಕ ಆ್ಯಂಡ್ ಆಲ್ಸೋ ದಿ ಹಿಯರ್ ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಟೂ ಸಿಕ್ಸ್ಟಿ ಒನ್ ಬಿ ಸಿ ಬ್ಯಾಟಲ್ ಕಲಿಂಗ ಬ್ಯಾಟಲ್ ಅದರ ಬಗ್ಗೆ ಉಲ್ಲೇಖನ ಇರೋದು ಹದಿಮೂರನೇ ಬಂಡೆ ಶಾಸನ ದ ಥರ್ಟೀಂತ್ ರಾಕ್ ಎಡಿಕ್ಟ್ ಬ್ರಹ್ಮಗಿರಿ ಶಾಸನ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಅಶೋಕನ ಶಾಸನಗಳ ಸಿಕ್ಕಂಥ ಇಲೆ ಜಿಲ್ಲೆಗಳಂದರೆ ಒಟ್ಟು ಐದು ಜಿಲ್ಲೆಗಳಾಗಿವೆ ಅದು ಮೊದಲಿಗೆ ನಾವು ನೋಡ್ತೀವಿ ಗುಲ್ಬರ್ಗ ನಂತರ ಕೊಪ್ಪಳ ರಾಯಚೂರು ಹಾಗೆ ಬಳ್ಳಾರಿ ಚಿತ್ರದುರ್ಗ ಈ ಸ್ಥಳದಲ್ಲಿ ಐದು ಜಿಲ್ಲೆಗಳಲ್ಲಿ ನಾವು ನೋಡ್ತೀವಿ ಅಶೋಕನ ಶಾಸನಗಳು ಸಿಕ್ಕಿವೆ ಗುಲ್ಬರ್ಗ ನಂತರ ಕೊಪ್ಪಳ ನಂತರ ರಾಯಚೂರು ಬಳ್ಳಾರಿ ಮತ್ತು ಕೊನೆಯದಾಗಿ ಚಿತ್ರದುರ್ಗ ಶಾಸನ ಬ್ರಹ್ಮಗಿರಿ ಶಾಸನ ಏನಿದೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ದ ಬ್ರಹ್ಮಗಿರಿ ಎಡಿಕ್ಟೀಸ್ ಇನ್ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಬಂದಂಥ ಈ ಒಂದು ಶಾಸನ ಇದು ಬ್ರಹ್ಮಗಿರಿ ಶಾಸನ ಇದು ಕೂಡ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯನ್ನು ಬಳಸಿದ್ದಾರೆ ಇದರ ವಿಶೇಷತನ ಏನಿದೆ ಅಂದರೆ ವಾಟ್ ಈಸ್ ಸೋ ಸಿಗ್ನಿಫಿಕನ್ಸ್ ಇದರಲ್ಲಿ ನಾವು ನೋಡ್ತೀವಿ ಬ್ರಹ್ಮಗಿರಿ ಶಾಸನದಲ್ಲಿ ಇದರಲ್ಲಿ ಒಂದು ವಿಶೇಷತನ ಅಂದರೆ ಈ ಸ್ಥಳಕ್ಕೆ ಈ ಸಲ ಅಂಥೇಳಿ ಕರಿತಾ ಇದ್ದರು ಬ್ರಹ್ಮಗಿರಿ ಪ್ರದೇಶಕ್ಕೆ ಈ ಸಳ ಅಂತ ಹೇಳಿ ಕರಿತಾಯಿದ್ರು ಅದು ಅಕ್ಷರ ಏನಿದೆ ಅದು ಕನ್ನಡದಲ್ಲಿದೆ ಸೊ ದ ಯೂಸ್ ಆಫ್ ಕನ್ನಡ ವಾಸ್ ದೇರ್ ಈ ಸಳ ಕನ್ನಡದ ಶಬ್ದಗಳನ್ನು ನಾವು ನೋಡಬಹುದು ಇದರಲ್ಲಿ ಬಳಸಲಾಗಿದೆ ಒಂದು ವಿಶೇಷತನ ಆದರೆ ಇನ್ನೊಂದು ವಿಶೇಷತನ ಏನಂದರೆ ಬ್ರಹ್ಮಗಿರಿ ಶಾಸನದ ಇದರ ಲಿಪಿಕಾರ ಯಾರಾಗಿದ್ದರೂ ಅದು ನಮಗೆ ತಿಳಿದು ಬಂದಿದೆ ಅವನ ಹೆಸರು ಚಪ್ಪಡ ಆಗಿದೆ ಚಪ್ಪಡ ಈಸ್ ದ ಸ್ಕ್ರೈಬರ್ ನೇಮ್ ಮೂರನೇ ವಿಶೇಷತನ ಏನಿದೆ ಬ್ರಹ್ಮಗಿರಿ ಶಾಸನ ಲಿಪಿಕಾರ ಪದ ಏನಿದೆ ದ ಲಿಪಿಕಾರ ವರ್ಡ್ ದ್ಯಾಟ್ ಓನ್ಲಿ ವರ್ಡ್ ಈಸ್ ರಿಟನ್ ಇನ್ ಖರೋಶಿತಿ ಆ ಲಿಪಿಕಾರ ಪದ ಏನಿದೆ ಅದು ಖರೋಶಿ ಲಿಪಿ ಇದೆ ಅಂದರೆ ಅದನ್ನು ಬಲದಿಂದ ಎಡಕ್ಕೆ ಓದಿದರೆ ಲಿಪಿಕಾರ ಚಪ್ಪಡ ಅಂಥೇಳಿ ಬರ್ತದೆ ಲಿಪಿಕಾರ ಚಪ್ಪಡ ಅದನ್ನು ಖರೋಶಿ ಲಿಪಿ ಇದೆ ಅದು ಒಂದೇ ಶಬ್ದ ಲಿಪಿಕಾರ ಹಾಗೆ ಬ್ರಹ್ಮಗಿರಿ ಶಾಸನ ಈ ರೀತಿಯಾಗಿ ಭಾಳ ಮಹತ್ವವನ್ನು ಹೊಂದಿದೆ ಹಾಗೆ ಅಶೋಕನ ಮತ್ತು ಪ್ರಜೆಗಳ ನಡುವೆ ಸಂಬಂಧ ಹೇಗಿರಬೇಕು ಅದನ್ನು ಕೂಡ ಇದೇ ಶಾಸನದಿಂದ ತಿಳಿದುಕೊಳ್ಬೋದು ಅದನ್ನು ನಾವು ಹೇಳ್ತೀವಿ ಇಲ್ಲೇ ರಾಜನು ತಂದೆ ಸ್ಥಾನದಲ್ಲಿ ನಿಂತು ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳಬೇಕು ಅದು ಉಲ್ಲೇಖನೆ ಆಗುವುದು ಈ ಶಾಸನದಲ್ಲಿ ಬ್ರಹ್ಮಗಿರಿ ಶಾಸನ ಇದು ಚಿತ್ರದುರ್ಗದಲ್ಲಿ ಬರುವಂಥ ಶಾಸನವಾಗಿದೆ ನಂತರ ನೋಡ್ತೀವಿ ಅತ್ಯಂತ ಮಹತ್ವದ ಶಾಸನ ಅಶೋಕಂದು ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿದ್ದು ದ ಮಸ್ಕಿ ಎಡಿಕ್ಟ್ ರಾಯಚೂರ ಜಿಲ್ಲೆಯಲ್ಲಿ ಬರ್ತದೆ ಇದನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಚಾರ್ಲ್ಸ್ ಬೇಡನ್ ಎಂಬ ಇಲ್ಲೇ ವಿದ್ವಾಂಸನು ಇದನ್ನು ಬೆಳಕಿಗೆ ತಂದವನು ಹೀ ವಾಸ್ ದ ಮೇನ್ಲಿ ರೆಸ್ಪಾನ್ಸಿಬಲ್ ಚಾರ್ಲ್ಸ್ ಬೇಡನ್ ಹೇಳಿ ಬರ್ತಾನೆ ಅವನು ಬೆಳಕಿಗೆ ತಂದಂಥ ಇದು ಶಾಸನವಾಗಿದೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದು ಬೆಳಕಿಗೆ ಬಂದಂಥ ಶಾಸನ ಈ ಶಾಸನ ಸಿಗುವವರೆಗೂ ಅಂಟಿಲ್ ದಿಸ್ ಇನ್ಸ್ಕ್ರಿಪ್ಷನ್ ವಾಸ್ ಫೌಂಡ್ ನಮಗೆ ಅಶೋಕನ ಶಾಸನಗಳಲ್ಲಿ ಏನು ಬಂದಿತ್ತಂದರೆ ಅಲ್ಲೇ ಆ ಶಾಸನ ಹೇಗೆ ಪ್ರಾರಂಭ ಆಗ್ತಾ ಇತ್ತಂದರೆ ದೇವಾನಾಂ ಪಿ ಯ ಪಿಯ ದಸಿ ಹೋ ದೇವಾನಾಂ ಪಿ ಎ ಪಿಯ ದಸಿ ಅಂಥೇಳಿ ಪ್ರಾರಂಭ ಆಗ್ತಾ ಇತ್ತು ಮೊದಲಿಗೆ ಅಂದರೆ ದೇವಾನಾಂ ಪಿ ಪಿಯ ದಸಿ ಇದು ಅವನ ಬಿರದಾಗಿತ್ತೆ ದೇವರಿಗೆ ಪ್ರಿಯನಾದವನು ಶಾಸನ ಎಲ್ಲ ಹೀಗೆ ಪ್ರಾರಂಭ ಆಗ್ತಿದ್ದು ಅವನ ಹೆಸರು ನಮಗೆ ಮೊಟ್ಟ ಮೊದಲ ಬಾರಿ ಕಂಡು ಬಂದದ್ದು ಈ ಶಾಸನದಿಂದ ಸೊ ವೆನ್ ದಿಸ್ ಇನ್ಸ್ಕ್ರಿಪ್ಷನ್ ವಾಸ್ ಡಿಸ್ಕವರ್ಡ್ ವಿ ವಿರ್ ಏಬಲ್ ಟು ನೋ ದ್ಯಾಟ್ ನೇಮ್ ದೇವಾನಾಮ್ ಪಿಯ ಪಿಯ ದಸಿ ಅಶೋಕಾಹ ಈ ರೀತಿಯಾಗಿ ಶಾಸನ ಅಲ್ಲಿ ಬರ್ತದೆ ಅದಕ್ಕೆ ಅಶೋಕನ ಹೆಸರು ಬಂದದ್ದು ನಮಗೆ ಈ ಶಾಸನದಲ್ಲಿ ನಾವು ನೋಡ್ತೀವಿ ಅದನ್ನು ದಿಸ್ ಇಸ್ ವಾಟ್ ವಿ ಗೆಟ್ ದ ನೇಮ್ ಆಫ್ ಅಶೋಕ ಥ್ಯಾರ್ ಹೀಗೆ ಮಸ್ಕಿ ಶಾಸನವನ್ನು ನಾವು ನೋಡಿದರೆ ಇದು ಬಹಳ ಮಹತ್ವವಾದಂಥ ಶಾಸನವಾಗಿದೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಹಾಗಾದರೆ ಈ ರೀತಿಯಾಗಿ ಎಲ್ಲ ಶಾಸನಗಳನ್ನು ನಾವು ನೋಡಿದರೆ ಅಶೋಕನ ಶಾಸನಗಳು ಇವು ಕೆಲವು ಮುಖ್ಯ ಶಾಸನಗಳನ್ನು ತೆಗೆದುಕೊಂಡಿದ್ದೇನೆ ಅಲ್ಲಿ ಇದರ ಮಹತ್ವ ಏನಿದೆ ಭಾರತದ ಇತಿಹಾಸಕ್ಕೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಯಾರ್ ದೀಸ್ ಇನ್ಸ್ಕ್ರಿಪ್ಷನ್ ಟು ದ ಯಾರ್ ಇಂಡಿಯನ್ ಹಿಸ್ಟ್ರಿ ಇದರಿಂದ ನಾವು ಅಶೋಕನ ಜೀವನದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಹೇಳ್ಬೋದು ವಿ ಕ್ಯಾನ್ ಸ್ಪೀಕ್ ಅಬೌಟ್ ದ ಇವೆಂಟ್ಸ್ ಆಫ್ ಅಶೋಕಸ್ ಲೈಫ್ ಎರಡನೇದಾಗಿ ಅಶೋಕನ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದಂಥ ಸೇವೆ ಬಗ್ಗೆ ನಾವು ನೋಡ್ಬೋದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಯರ್ ಸರ್ವಿಸಸ್ ಟು ಬುದ್ಧಿಸಮ್ ಮೂರನೇದಾಗಿ ನಾವು ಗಮನಿಸ್ಬೋದು ಅವನ ನೈತಿಕ ಮೌಲ್ಯಗಳು ಅದನ್ನು ದಮ್ಮ ಅಂತ ಹೇಳ್ತಾರೆ ದ ಮಾರಲ್ ವ್ಯಾಲ್ಯೂಸ್ ಆಫ್ ಅಶೋಕ ವಿಚ್ ವಾಸ್ ಕಾಲ್ಡ್ ಆ್ಯಸ್ ದಮ್ಮ ಯು ಕ್ಯಾನ್ ಕಮ್ ಟು ನೋ ಅಬೌಟ್ ದಿಸ್ ನಾಲ್ಕನೇದಾಗಿ ಆ ಸಮಯದಲ್ಲಿ ಎಷ್ಟು ಲಿಪಿಗಳು ನಮ್ಮ ಭಾರತದಲ್ಲಿ ಬಳಸಲಾಗ್ತಾ ಇತ್ತು ಎಷ್ಟು ಭಾಷೆಗಳನ್ನು ಅಲ್ಲೇ ಇದ್ದವು ಅಂತ ಹೇಳಿ ಕೂಡ ಈ ಶಾಸನದಿಂದ ನಾವು ಹೇಳಬೋದು ವಿ ಕ್ಯಾನ್ ಸ್ಪೀಕ್ ಅಬೌಟ್ ದಿಸ್ ಹಿಯರ್ ದ ಸ್ಕ್ರಿಪ್ಟ್ಸ್ ಆ್ಯಂಡ್ ದ ಲ್ಯಾಂಗ್ವೇಜಸ್ ಪ್ರೆಸೆಂಟ್ ಆ್ಯಟ್ ದ್ಯಾಟ್ ಟೈಮ್ ಸಮಕಾಲೀನ ಗ್ರೀಕ್ ಅರಸರ ಬಗ್ಗೆ ಹೇಳಬೋದು ಸಮಕಾಲೀನವಾಗಿ ನಾವು ನೋಡ್ತೀವಿ ಭಾರತದಲ್ಲಿ ಇರುವಂಥ ಇಲೆ ಮನೆತನಗಳು ಯಾವಾಗಿದ್ದು ಹೇಳಬೋದು ಉದಾಹರಣೆಗೆ ಅವನ ಎರಡನೇ ಬಂಡೆ ಶಾಸನದಲ್ಲಿ ಬರ್ತದೆ ನಮಗೆ ಉಲ್ಲೇಖನೆ ಮೌರ್ಯ ಸಾಮ್ರಾಜ್ಯದ ದಕ್ಷಿಣಕ್ಕೆ ಇದ್ದಂಥ ಚೋಳರು ಪಾಂಡ್ಯರು ಮತ್ತು ಚೇರರು ಅಥವಾ ಸತ್ಯಪುತ್ರರ ಕೂಡ ಅವನು ಒಳ್ಳೆಯ ಸಂಬಂಧ ಇತ್ತಂಥೇಳಿ ಅಂದರೆ ಅಲ್ಲಿ ತಮಿಳುನಾಡು ಭಾಗ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿರಲಿಲ್ಲ ಅಲ್ಲಿ ಆಳ್ತಾ ಇರುವಂಥ ಚೋಳರು ಪಾಂಡ್ಯರು ಸತ್ಯಪುತ್ರರು ಸತ್ಯಪುತ್ರರು ಅಂದರೆ ಕೇರಳ ಚೀರ ಮನೆತನದ ಬರ್ತದೆ ಚೋಳರು ಪಾಂಡ್ಯರು ನಾವು ನೋಡುವುದು ತಮಿಳ್ನಾಡದಲ್ಲಿ ಇವು ಸಮಕಾಲೀನವಾಗಿ ನಾವು ಕಾಣುವಂಥ ಮನೆತನಗಳು ಇದನ್ನು ಹೇಳ್ಬೋದು ಮತ್ತು ಅಶೋಕನ ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತಾರವಾಗಿತ್ತು ಅದನ್ನು ಹೇಳ್ಬೋದು ವಿ ಕ್ಯಾನ್ ಸ್ಪೀಕ್ ಅಬೌಟ್ ಎಕ್ಸ್ಪಾನ್ಷನ್ ಆಫ್ ಅಶೋಕನ್ ಎಂಪೈಯರ್ ಬೇಸ್ಡ್ ಆನ್ ದೀಸ್ ಅಡಿಕ್ಟ್ಸ್ ಹೀಗೆ ಶಾಸನಗಳಿಂದ ಈ ಅಶೋಕನ ಶಾಸನಗಳಿಂದ ಸಾಕಷ್ಟು ವಿಷಯಗಳನ್ನು ನಾವು ಅಲ್ಲಿ ತಿಳಿದುಕೊಳ್ಬೋದು ಹೀಗಾಗಿ ಭಾರತದ ಇತಿಹಾಸ ಅಧ್ಯಯನಕ್ಕಾಗಿ ಅದರಲ್ಲಿಯೂ ಮೌರ್ಯಮಂಥನದ ಶ್ರೇಷ್ಠ ದೊರೆಯಾದಂಥ ಅಶೋಕನ ಬಗ್ಗೆ ತಿಳಿದುಕೊಳ್ಳಲು ಈ ಶಾಸನಗಳು ಇಲ್ಲೇ ಮುಖ್ಯವಾಗಿವೆ ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಡಿಕ್ಟ್ಸ್ ಆಫ್ ಅಶೋಕ ನಂತರ ಅಲ್ಲಿ ಬರುವಂಥ ಅರಸರು ದ ಲೇಟರ್ ರೂಲರ್ಸ್ ಆಫ್ ಡಿಫ್ರೆಂಟ್ ಡೈನಸ್ಟೀಸ್ ಬೇರೆ ಬೇರೆ ಮಂಥನದ ಅರಸರು ಅವರು ಕೂಡ ಇದೇ ರೀತಿಯಾಗಿ ಈ ಶಾಸನಗಳನ್ನು ಕೆತ್ತಿಸಲು ಈ ಒಂದು ಪ್ರಾರಂಭ ಮಾಡಿದ್ದು ದೇ ಆಲ್ಸೋ ಸ್ಟಾರ್ಟೆಡ್ ಗಾಟ್ ಗೆಟಿಂಗ್ ದ ಇನ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಗ್ರೇವಿಡಿ ಹೀಗಾಗಿ ಮುಂದೆ ಸಾಕಷ್ಟು ಭಾರತದ ಇತಿಹಾಸ ಬರೆಯಲು ನಮಗೆ ಶಾಸನಗಳು ಸಿಕ್ಕಿವೆ ಇದು ಅಶೋಕನ ಶಾಸನದ ಬಗ್ಗೆ ಕೆಲವು ಮಾಹಿತಿಗಳಾಗಿದ್ದವು ತಮ್ಮ ಪರೀಕ್ಷೆಗೆ ಸಿದ್ಧತೆಗೆ ಇದು ಸಾಕಷ್ಟು ಇಲ್ಲಿ ನಿಮಗೆ ಪ್ರಶ್ನೆಗಳು ಬರುವಂಥ ಒಂದು ವಿಷಯವಾಗಿದೆ ಅದಕ್ಕೆ ಈ ವಿಷಯವನ್ನು ನೀವು ಇಟ್ಟುಕೊಂಡು ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ನೀವು ಓದ್ತಾ ಆ ನಿಮ್ಮ ನೋಟ್ಸನ್ನು ತಯಾರು ಮಾಡಿ ನಿಮ್ಮ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಿ ಅಲ್ಲಿವರೆಗೂ ನಾನು ಇನ್ನೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯವನ್ನು ತಮ್ಮೆದುರಿಗೆ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ನೀವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಎಲ್ಲರಿಗೂ ನಮಸ್ಕಾರ